शांति ओम शांति ओम शांति बाबा याद है मुरली दिनांक 10/8/2023 मीठे बच्चे जब तुम बाप की गोद में आते हो तो यह दुनिया ही खत्म हो जाती है।
तुम्हारा अगला जन्म नई दुनिया में होता है, इसलिए कहावत है आप मुए मर गई दुनिया। ಬಾಬರವರು ತಿಳಿಸ್ತಾರೆ, ಮಧುರ ಮಕ್ಕಳೇ, ಯಾವಾಗ ನಾವು ತಂದೆಯ ಮಡಿಲಿನಲ್ಲಿ ಬರುತ್ತೇವೆಯೋ ಆಗ ಈ ಹಳೆಯ ಜಗತ್ತೇ ಸಮಾಪ್ತಿಯಾಗುವುದು. ನಮ್ಮ ಮುಂದಿನ ಜನ್ಮ ಹೊಸ ಜಗತ್ತಿನಲ್ಲಿ ಆಗುವುದು. ಆದ್ದರಿಂದಲೇ ಗಾದೆಯ ಮಾತಿದೆ, ನಾವು ಸತ್ತರೆ ನಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ. प्रश्न, किस एक रस्म के आधार पर बाप के अवतरण को सिद्ध कर सकते हो? याव वंदु पद्धतिया आधार द मेले तंदेया अवतरणियन्नो सिद्ध माड़ बहुदु? उत्तर, भारत में हर वर्ष पितृ किलाने की रस्म चली आई है. किसी ब्राह्मण में आत्मा को बुलाते हैं, फिर उनसे बातें करते हैं, उसकी आश पूछते हैं. अब शरीर तो आता नहीं, आत्मा ही आती है, यह भी ड्रामा में नोंद है. जैसे आत्मा प्रवेश कर सकती है, वैसे ही परमात्मा का भी अवतरण होता है. यह तुम बच्चे सिद्ध कर समझा सकते हो. ಉತ್ತರದಲ್ಲಿ ಬಾಬರವರು ತಿಳಿಸ್ತಾರೆ, ಭಾರತದಲ್ಲಿ ಪ್ರತಿ ವರ್ಷ ಪಿತೃಗಳಿಗೆ ಊಟ ಮಾಡಿಸುವ, ಶ್ರಾದ್ಧ ಇಡುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಯಾವುದೇ ಬ್ರಾಹ್ಮಣರಲ್ಲಿ ಆತ್ಮಗಳನ್ನು ಆಹ್ವಾನ ಮಾಡುವರು, ನಂತರ ಅವರೊಂದಿಗೆ ಮಾತನಾಡುವರು, ಅವರ ಆಸೆಯನ್ನು ಕೇಳುವರು. ಈಗ ಶರೀರವಂತೂ ಬರುವುದಿಲ್ಲ, ಆತ್ಮನೇ ಬರುವುದು. ಇದು ಕೂಡ ನಾಟಕದಲ್ಲಿ ನಿಗದಿಯಾಗಿದೆ. ಹೇಗೆ ಆತ್ಮ ಪ್ರವೇಶವನ್ನು ಮಾಡುವುದೋ ಅದೇ ರೀತಿ ಪರಮಾತ್ಮನ ಅವತರಣಿಯು ಕೂಡ ಆಗುವುದು. ಈಗ ನಾವು ಮಕ್ಕಳು ಈ ಮಾತನ್ನು ಸಿದ್ಧ ಮಾಡಬಹುದು. ಗೀತ, मरना तेरी गली में, जीना तेरी गली में. सायुदु निन्ना मडिलिनलिये, बदुकुदु निन्ना मडिलिनलिये. ओम शांति. यह भी गायन है इस समय का, जो फिर भक्ति मार्ग में चला आता है. इस समय जबकि तुम बाप के पास जीते जी मरते हो, तो बरोबर सारी दुनिया ही खत्म हो जाती है. अज्ञान काल में मनुष्य मरते हैं तो इस ही दुनिया में जन्म लेते हैं, दुनिया कायम है. बाबरवर हेळ्तारे, ई समयद गायन भक्ति मार्गदल्लि नडेदुकोंडु बर्तदे. नावीग बाबन बळि बंदु बदुकिरुत्तने सत्तिदीवि, अंद्रे ಸಂಗಮ ಯುಗಕ್ಕೆ ಬಂದ್ಬಿಟ್ಟಿದ್ದೀವಿ ಕಲಿಯುಗದಿಂದ. ಅಂದರೆ ನಮ್ಮ ಪಾಲಿಗೆ ಇಡೀ ಹಳೆಯ ಜಗತ್ತೇ ಸಮಾಪ್ತಿಯಾಯಿತು. ಅಲ್ಲಿ ಮನುಷ್ಯರು ಸತ್ರೆ ಪುನಃ ಅವರು ಮೊದಲಿದ್ದಂತಹ ಜಗತ್ತಿನಲ್ಲಿ ಹುಟ್ಟುತ್ತಾರೆ, ಯಾಕಂದರೆ ಜಗತ್ತು ಖಾಯಮಾಗಿ ಇದ್ದೇ ಇರ್ತದೆ. ಕಹಾವತ್ ಹೇ ಆಪ್ ಮುಯೆ ಮರ್ ಗಯಿ ದುನಿಯಾ, ಪರಂತು ಉನಕೆ ಮರ್ನೆ ಸೇ ದುನಿಯಾ ಕಾ ವಿನಾಶ ತೋ ನಹಿ ಹೋ ಜಾತಾ, इस ही दुनिया में फिर जन्म लेना पड़ता है. गादेय मातिदे, ताव सत्रे तंपालिगे जगत्ते सत्तंते. इग अल्ली यावदो ओब्ब व्यक्ति सत्त, अवन सत्त अंद तक्षण जगत्ते नाश आगंगिल्ल, पुनः इवनु सत्तवनु ई जगत्तिनल्ली जन्मवन्न पडिबेकागुत्तदे. तुम मरेंगे तो यह दुनिया भी खत्म हो जाएगी. ತುಮ್ ಜಾನ್ತೆ ಹೋ ಹಮ್ ಫಿರ್ ನೈ ದುನಿಯಾ ಮೇ ಆಯೆಂಗೆ. ನಾವೀಗ ಬಾಬನ್ ಮಕ್ಕಳಾಗಿದ್ದೀವಿ, ಪುರುಷಾರ್ಥ ಮಾಡ್ತಿದ್ದೀವಿ. ಕೊನೆಗೆ ಒಂದು ದಿನ ನಾವು ಶರೀರ ಬಿಡಲೇಬೇಕು. ನಾವೆಲ್ಲರೂ ಬ್ರಾಹ್ಮಣರು ಪುರುಷಾರ್ಥ ಮಾಡಿ ಮಾಡಿ ಸಂಪನ್ನರಾಗಿ ಶರೀರ ಬಿಟ್ಬಿಟ್ರೆ ಅಷ್ಟೊತ್ತಿಗೀಪ ಈ ಜಗತ್ತೇ ಇದೆಯಲ್ಲ ಸಮಾಪ್ತಿಯಾಗಿಬಿಡ್ತದೆ, ಮತ್ತೆ ನಾವು ಹೊಸ ಜಗತ್ತಿನಲ್ಲಿ ಬರ್ತೀವಿ. ಯಹ ಸಿರ್ಫ್ ತುಮ್ ಬ್ರಾಹ್ಮಣ ಹೀ ಜಾನ್ತೆ ಹೋ.
ಪಾಪ ಹೇಳ್ತಾರೆ ಈ ಮಾತನ್ನ ಕೇವಲ ನೀವು ಬ್ರಾಹ್ಮಣರು ಅಷ್ಟೇ ತಿಳಿದಿದ್ದೀರಿ. ಈಶ್ವರ ಕಾ ಬಚ್ಚಾ ಹೋನೆ ಸೇ ಹಮಕೋ ಸತ್ಯುಗ ಕಾ ಬರ್ತರೈಟ್ ಮಿಲ್ತಾ ಹೇ, ಸ್ವರ್ಗ ಕಿ ಬಾದಶಾಹಿ ಮಿಲ್ತಿ ಹೇ, ನರ್ಕ ಖತ್ಮ ಹೋ ಜಾತಾ ಹೇ, ಇಸ್ಮೇ ಕೋಯಿ ಮೆಹನತ್ ನಹಿ ಹೇ. ಬಾಬಾ ಹೇಳ್ತಾರೆ ನಾವೀಗ ಈಶ್ವರನ ಮಕ್ಕಳು ಆಗೋದರಿಂದ ನಮಗೆ ಸತ್ಯುಗದ ಜನ್ಮ ಸಿದ್ಧ ಅಧಿಕಾರ ಸಿಗ್ತದೆ, ಅಂದರೆ ಸ್ವರ್ಗದ ಬಾದಶಾಹಿ ಸಿಗ್ತದೆ, ಮತ್ತು ಈ ನರಕ ಸಮಾಪ್ತಿಯಾಗಿ ಹೋಗ್ತದೆ. ಇಲ್ಲೇನು ಪರಿಶ್ರಮ ಇಲ್ಲಂತಾರೆ ಬಾಬಾ. ಸಿರ್ಫ್ ಬಾಪುಕೋ ಯಾದ ಕರ್ನಾ ಹೇ, ಮನುಷ್ಯ ಜಬ್ ಕೋಯಿ ಮರ್ತೆ ಹೇ ತಬ್ ಉಸ್ಕೋ ಕಹತೆ ಹೇ ರಾಮ ರಾಮ ಕಹೋ, ಪಿಚಾಡಿ ಮೇ ಉಠಾತೆ ಸಮಯ ಕಹತೆ ಹೇ ರಾಮ ನಾಮ ಸತ್ಯ ಹೇ. ಬಾಬಾ ಅಂತಾರೆ ನಾವಂತೂ ಇಲ್ಲಿ ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಮನುಷ್ಯರು ಯಾವಾಗಲೇ ಸಾಯಲಿ ಅವರಿಗೆ ಹೇಳ್ತಾರೆ ರಾಮ ರಾಮ, ಅಂದರೆ ಸಾಯುವ ವ್ಯಕ್ತಿಗೆ ರಾಮ ರಾಮ ಅಂತ ಹೇಳು ಅಂತ ಹೇಳಿಕೊಡ್ತಾರೆ. ಇನ್ನು ಅವನು ಸತ್ತೇ ಹೋಗ್ಬಿಟ್ಟ, ಹೆಣ ಎತ್ತುವಾಗ ತಗೊಂಡೋಗ್ಬೇಕಲ್ಲ ಸ್ಮಶಾನಕ್ಕೆ, ಆವಾಗ ಹೇಳ್ತಾರೆ ರಾಮ ನಾಮ ಸತ್ಯ ಹೇ, ರಾಮ ನಾಮ ಒಂದೇ ಸತ್ಯವಾಗಿದೆ. ಯಹ ಭಗವಾನ್ ಕೋಹಿ ಕಹತೆ ಹೇ ರಾಮ ನಾಮ ಸತ್ಯ ಹೇ, ಅರ್ಥಾತ್ ಪರಮಪಿತ ಪರಮಾತ್ಮ ಜೋ ಸತ್ಯ ಹೇ ಉಸ್ಕಾ ಹಿ ನಾಮ ಲೇನಾ ಚಾಹಿಯೆ. ಈಗ ರಾಮ ನಾಮ ಸತ್ಯವಾಗಿದೆ ಅಂತ ಹೇಳಿದ್ರಲ್ಲ, ಅದು ಭಗವಂತನಿಗೆ ಹೇಳ್ತಾರೆ. ರಾಮ ನಾಮ ಸತ್ಯವಾಗಿದೆ ಅಂದರೆ ಅರ್ಥ ಪರಮಪಿತ ಪರಮಾತ್ಮ ಯಾರು ಸತ್ಯ ಇದ್ದಾರೋ ಅವರ ಹೆಸರನ್ನೇ ಯಾವಾಗಲೂ ತೆಗೆದುಕೊಳ್ಬೇಕು ಅಂತ ಅರ್ಥ. ಮಾಲಾಬಿ ರಾಮ ರಾಮ ಕಹ ಸಿಮರ್ತೆ ಹೇ, ಯಹ ರಾಮ ನಾಮ ಕಿ ಧ್ವನಿ ಐಸಿ ಲಗಾತೆ ಹೇ ಜೈಸಿ ಕೋಯಿ ಸಾಚ ಬಜ್ತಾ ಹೇ. ಮಾಲೆಯನ್ನು ಸ್ಮರಿಸುವಾಗಲೂ ರಾಮ 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 ಅಂತ ಹೇಳಿನೇ ಸ್ಮರಿಸ್ತಾರೆ. ಈ ರಾಮನಾಮವನ್ನು ಸ್ಮರಿಸುವ ಧ್ವನಿ ಹೆಂಗೆ ಅನ್ನಿಸ್ತದೆ ಅಂದರೆ ಒಂದು ಸಂಗೀತ ಮೊಳಗ್ತಾ ಇದೆಯೋ ಅನ್ನುವಂತೆ ಕಾಣಿಸ್ತದೆ ಅಂತಾರೆ ಬಾಬಾ. ತುಂಬ ಚೊಂಕೋ ಬಾಬ್ ಸಮಜಾತೆ ಹೇ, ಕೊಯಿ ಬಿ ಆವಾಜ್ ನಹಿ ಕರ್ನಾ ಹೇ, ಸಿರ್ಫ್ ಬುದ್ಧಿ ಸಿ ಯಾದ ಕರ್ನಾ ಹೇ. ನಾವೀಗ ಮಕ್ಕಳಿಗೆ ಬಾಬರವರು ಹೇಳ್ತಾರೆ ಈಗ ನೀವು ಇಲ್ಲಿ ತಂದೆ ನೆನಪು ಮಾಡಬೇಕಲ್ಲ, ಆ ಭಕ್ತರು ರಾಮ 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 ಅಂದಂತೆ ಮತ್ತೆ ನೀವು ಶಿವಬಾಬಾ 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 ಅಂತ ಇಲ್ಲೇನು ನೆನಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬುದ್ಧಿಯಿಂದ ನೀವು ನೆನಪು ಮಾಡಿ ಅಂತಾರೆ ಬಾಬಾ. ತುಮ ಜಾನ್ತೆ ಹೋ ಜೀತೆ ಜಿ ಈಶ್ವರ್ ಕಿ ಗೋದಮೆ ಆನೆ ಸೇ ಫಿರ್ ಯಹ ದುಃಖ ರೂಪಿ ದುನಿಯಾ ಖತ್ಮ ಹೋ ಜಾತಿ ಹೇ. ಬಾಬಾ ಹಮ್ ಆಪಕ್ಕೆ ಗಲೆ ಕಹಾರ ಬನ್ ಜಾಯಂಗೆ. ಮಕ್ಕಳಿಗೆ ಗೊತ್ತಿದೆ ಈಶ್ವರನ ಮಡಿಲಿಗೆ ಬಂದದ್ದೇ ತಡ ನಮ್ಮ ದುಃಖ ಎಂಬ ಜಗತ್ತು ನಮ್ಮ ಪಾಲಿಗೆ ಸಮಾಪ್ತಿನೇ ಆಗ್ಬಿಡ್ತು. ಬಾಬನಿಗೆ ನಾವು ಹೇಳ್ತೀವಿ ಬಾಬಾ ನಾವು ನಿಮ್ಮ ಕೊರಳಿನ ಹಾರ ಆಗ್ಬಿಡ್ತೀವಿ. ಗಾಯಾ ಬಿಜಾತ ಹೇ ರುದ್ರಮಾಲ ರಾಮ ಮಾಲಾ ನಹಿ ಕಹಾ ಜಾತ. ರುದ್ರಮಾಲೆ ಎಂಬ ಮಾತಿದೆ, ರಾಮ ಮಾಲೆ ಎಂಬ ಮಾತಿಲ್ಲ. ತುಮ ರುದ್ರಮಾಲಾ ಮೇ ಫಿರೋನೆ ಕಿಲಿಯೇ ಸುರುದ್ರ ಜ್ಞಾನ ಯಜ್ಞ ಮೇ ಬೈಟೆ ಹೋ. ಕಲ್ಪ ಪೆಹಲೆ ಮೋಫಿಕ್ ದೂಸರಾ ಕೋಯಿ ಸತ್ಸಂಗ ನಹಿ ಜಹಾ ಐಸೆ ಸಮಸ್ತೆ ಹೋ ಕಿ ಹಮ ಈಶ್ವರ್ ಬಾಪ್ ಕೆ ಗಲೆ ಮೇ ಫಿರೋಯಂಗೆ. ರುದ್ರಮಾಲೆಯಲ್ಲಿ ಪೋಣಿಸಲ್ಪಡಲು ನಾವೀಗ ಈ ರುದ್ರಜ್ಞಾನ ಯಜ್ಞದಲ್ಲಿ ಕೂತಿದ್ದೀವಿ ಕಲ್ಪದ ಮೊದಲಿನಂತೆ. ಬೇರೆ ಯಾವ ಸತ್ಸಂಗದಲ್ಲೂ ಕೂಡ ಈಶ್ವರನ ಕೊರಳಿನ ಹಾರ ನಾವಾಗಬೇಕು ಅಲ್ಲಿ ಯಾರೂ ಈ ರೀತಿ ತಿಳಿಯಂಗಿಲ್ಲಂತಾರೆ ಬಾಬಾ. ಬಾಬ್ ಸೇತು ಜರೂರ್ ವರ್ಷಾ ಮಿಲೇಗ, ಶುಭಾಬನಿಂದ ಅವಶ್ಯಕವಾಗಿ ಇಲ್ಲಿ ಅಸ್ಥಿ ಸಿಗ್ತದೆ. ಬಾಬ್ ಕೌನ್ ಕಹತಾಹೆ, ಅಪ್ಪ ತಂದೆ ಅಂತ ಹೇಳುವವರು ಯಾರಿಲ್ಲಿ? ಆತ್ಮ ಆತ್ಮ ಹೇಳ್ತದಂತಾರೆ ಬಾಬಾ. ಆತ್ಮ ಮೇಹಿ ಮನ ಬುದ್ಧಿ ಹೇನ, ಆತ್ಮದಲ್ಲಿಯೇ ಮನಸ್ಸು ಬುದ್ಧಿ ಇದೆ. ಬುದ್ಧಿ ಸಮಸ್ತಿ ಹೇ ಫಿರ್ ಕಹತಿ ಹೇ ಪೆಹಲೆ ಸಂಕಲ್ಪ ಆತ ಹೇ ಫಿರ್ ಕರ್ಮೇಂದ್ರಿಯೊಂದೇ ಕಹಾ ಜಾತ ಹೇ. ಬರೋಬರ್ ಹಮ್ ಬಾಬಾ ಕೆ ಬನೆ ಹೇ ಬಾಬಾ ಕೆ ಹಿ ಹೋಕರ್ ರಹೆಂಗೆ. ಇಲ್ಲಿ ಬುದ್ಧಿ ತಿಳಿದುಕೊಳ್ತದೆ, ಮೊದಲು ಸಂಕಲ್ಪದಲ್ಲಿ ಬರ್ತದೆ, ಆಮೇಲೆ ಕರ್ಮೇಂದ್ರಿಯಗಳಿಂದ ಅದು ಕಾರ್ಯವನ್ನು ಮಾಡ್ತದೆ. ಬುದ್ಧಿಯಲ್ಲಿ ಫಸ್ಟ್ ನನ್ನ ತಂದೆ ನನ್ನ ಬಾಬಾ ಅಂತ ಸಂಕಲ್ಪ ಬಂತು, ಆಮೇಲೆ ಬಾಯಿಂದ ನನ್ನ ಬಾಬಾ ಶಿವ ಬಾಬಾ
मेरा बाबा मीठा बाबा अंत ना हेळ्तीवि। ಈಗ ನಾವು ಬಾಬನ ಮಕ್ಕಳಾಗಿದ್ದೀವಿ, ಬಾಬನ ಮಕ್ಕಳಾಗಿನೇ ಇರಬೇಕು। ಇಸ್ ಅಂತಿಮ ಜನ್ಮಮೇ ಗಾಡ್ ಫಾದರ್ ಕಹತೆ ಹೈ ನಾ, ಫಿರ್ ಪೂಚೋ ತುಮಹಾರೆ ಮೇ ಗಾಡ್ ಫಾದರ್ ಕಿ ನಾಲೆಜ್ ಹೇ। ಈಗ ನಾವು ಅಂತಿಮ ಜನ್ಮದಲ್ಲಿದ್ದೀವಿ, ಗಾಡ್ ಫಾದರ್ ಅಂತ ಹೇಳ್ತಾರೆ। ಕೇಳ್ರಿ ನೀವು ಜನರಿಗೆ, ಗಾಡ್ ಫಾದರ್ನ ಜ್ಞಾನ ಏನಾದರೂ ನಿಮ್ಮ ಹತ್ರ ಇದೆಯಾ? तो कहेंगे गॉड तो सर्वव्यापी है। आवेन भगवंत सर्वव्यापी अंत हेतर। बोलो तुम्हारी आत्मा कहती है हे परम पिता, तो पिता सर्वव्यापी कैसे होगा? बच्चे में बाप आ गया क्या? बाप को सर्वव्यापी कहना बिल्कुल रॉन्ग है। यह बातें बहुत अच्छी रीति समझकर फिर समझाना है। बाबा तिलस्तारे ना केळिबेकु जन ಮತ್ತೆ ಗಾಡ್ ಫಾದರ್ನ ಜ್ಞಾನ ನಿಮ್ಮಲ್ಲಿ ಇದೆಯಾ ಅಂದರೆ ಅವರೇನು ಹೇಳ್ತಾರೆ, ಹಾಂ ಭಗವಂತ ಸರ್ವವ್ಯಾಪಿ ಅಂದ್ಬಿಡ್ತಾರೆ। ಆವಾಗ ಹೇಳಬೇಕು, ನೋಡಿ ನೀವು ಆತ್ಮಗಳು ಹೇ ಪರಮಪಿತ ಅಂತ ಕರೆದ್ರಿ, ಅಂದಮೇಲೆ ಪರಮಾತ್ಮ ಸರ್ವವ್ಯಾಪಿ ಆಗ್ತಾನ? ನೀವು ಮತ್ತೆ ನಾವು ಅವನ ಮಕ್ಕಳು, ನಮ್ಮೊಳಗೇನಾದ್ರು ತಂದೆ ಬಂದು ಕುಳಿತುಕೊಳ್ಳಿಕ್ಕೆ ಸಾಧ್ಯನಾ? ತಂದೆಯನ್ನು ಸರ್ವವ್ಯಾಪಿ ಅನ್ನೋದು ಇದು ಬಹಳ ತಪ್ಪು। ಈ ಮಾತನ್ನು ನಾವು ಮೊದಲು ಮಕ್ಕಳು ಚೆನ್ನಾಗಿ ತಿಳ್ಕೋಬೇಕು, ಆಮೇಲೆ ಅವರಿಗೆ ತಿಳಿಸ್ಬೇಕಂತಾರೆ ಬಾಬು। ರುದ್ರಜ್ಞಾನ ಯಜ್ಞತೋ ಮಶೂರ ಹೇ, ರುದ್ರ ಹೇ ನಿರಾಕಾರ್ ಶ್ರೀಕೃಷ್ಣತೋ ಸಾಕಾರ ಹೇ। ಬಾಬಾ ಹೇಳ್ತಾರೆ ರುದ್ರಜ್ಞಾನ ಯಜ್ಞ ಬಹಳ ಪ್ರಸಿದ್ಧವಾದುದು। ರುದ್ರ ಅಂದರೆ ನಿರಾಕಾರ, ಶ್ರೀಕೃಷ್ಣನಂತೂ ಸಾಕಾರವಾಗಿದ್ದಾನೆ। ಆಖರಿನ ಭಗವಾನ್ ಕಿಸ್ಕೋ ಕಹಜಾಯೆ, ಈಗೊಂದು ಕೊಂದಲ ನಿರಾಕಾರ ಶಿವಬಾಬಾ ಇದ್ದಾರೆ ಜ್ಯೋತಿರ್ಬಿಂದು, ಸುಂದರ ಸ್ಫುರದ್ರೂಪಿಯಾದ ಶ್ರೀಕೃಷ್ಣ ಇದ್ದಾನೆ ದೇಹಧಾರಿ ದೇವಾತ್ಮ। ಈ ಇಬ್ಬರಲ್ಲಿ ಭಗವಂತ ಅಂತ ಯಾರಿಗೆ ಕರಿಬೇಕು? ಶ್ರೀಕೃಷ್ಣಕ್ಕೋ ತೋ ಕಹ ನಹೀ ಸಕ್ತೆ, ಮನುಷ್ಯ ತೋ ಬಹುತ ಭೋಲೆ ಹೋತೆ ಹೇ। ಬಾಬಾ ಹೇಳ್ತಾರೆ ಶ್ರೀಕೃಷ್ಣರಿಗಂತೂ ಭಗವಂತ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರಂತೂ ಬಹಳ ಮುಗ್ಧ ಇದ್ದಾರಂತಾರೆ ಬಾಬಾ। ಕಹದೇತೆ ಹೇ ಗಾಡ್ ಈಸ್ ಓಮಿನಿ ಪ್ರೆಸೆಂಟ್, ಬಾಪ್ ತೋ ಅಪ್ನೆ ಘರ್ ಮೇ ಹೇ ರಹತಾ ಹೇ, ಔರ್ ಕಹಾ ರಹೇಗಾ। ಈಗ ಕೆಲವರಂತಾರೆ ಭಗವಂತ ನನ್ನ ಸಮ್ಮುಖದಲ್ಲಿದ್ದಾನೆ, ಕೆಲವರಂತಾರೆ ಎಲ್ಲ ಕಡೆ ಇದ್ದಾನಂತೇಳಿ। ಈಗ ಪರಮಾತ್ಮ ನಮ್ಮ ತಂದೆ ಅಂದಮೇಲೆ ಅವನಿಗೊಂದು ಮನೆ ಇದೆಯಲ್ಲ, ಆ ಮನೆಯಲ್ಲಿ ಅವನಿರ್ತಾನೆ, ಅದನ್ನು ಬಿಟ್ಟು ಮತ್ತಿನ್ನೆಲ್ಲಿರ್ಬೇಕಂತ ಕೇಳ್ತಾರೆ ಬಾಬಾ। ಅಬ ಬಾಪ ಇಸ್ ಬೇಹದ್ಗೆ ಘರ್ ಮೇ ಆಯಾ ಹುವಾ ಹೇ, ಯಹಾ ವಿರಾಜಮಾನ್ ಹೇ। ಈಗ ತಂದೆ ಈ ಹಳೆ ಜಗತ್ತೆನ್ನುವ ಬೇಹದ್ದಿನ ಮನೆಯಲ್ಲಿ ಬಂದಿದ್ದಾರೆ, ಇಲ್ಲಿದ್ದಾರೆ ಈಗ ಅವರು। ಕಹತೆ ಹೇಗೆ ಮೈನೆ ಇಸ್ಮೇ ಪ್ರವೇಶ್ ಕಿಯಾ ಹೇ, ಜೈಸೆ ಬ್ರಾಹ್ಮಣಂಕೋ ಪಿತೃಂಕೋ ಬುಲಾತೆ ಹೇ, ಬ್ರಾಹ್ಮಣಮೇ ಪಿತೃಂಕೋ ಬುಲಾತೆ ಹೇ। ಬಾಬಾ ಅಂತಾರೆ ಯಾವ ರೀತಿ ಬ್ರಾಹ್ಮಣರ ಶರೀರದಲ್ಲಿ ದೇಹ ಬಿಟ್ಟು ಹೋದಂಥವರನ್ನ ಕರೀತಾರೋ ಪಿತೃಗಳನ್ನು, ಹಾಗೆ ನಾನೀಗ ಈ ಬ್ರಹ್ಮನ ಶರೀರದಲ್ಲಿ ಬಂದಿದ್ದೀನಿ ಅಂತಾರೆ ಬಾಬಾ। ಸಮಜೋ ಕೋಯಿ ಅಪ್ನೆ ಬಾಪ್ಗೆ ಪಿತೃಕೋ ಖಿಲಾತೆ ಹೇ, ತೊ ಆತ್ಮ ಕಹೇಗಿ ಕಿ ಮೈನೆ ಇನ್ಮೇ ಆಯಾ ಹುವಾ ಹೂ, ಮೈನೆ ಇನ್ಮೇ ಪ್ರವೇಶ್ ಕಿಯಾ ಹುವಾ ಹೂ, ಕುಚ್ ಪೂಛನ ಹೋ ತೋ ಪೂಛೋ। ಆಗೆ ಪಿತೃಂಕೋ ಬುಲಾನೆ ಕಾ ಬಹುತ್ ರಿವಾಜ್ ತಾ, ಪಿತೃ ತೋ ಆತ್ಮ ಹೇ ನಾ, ಪಿತೃ ಕೋ ಯಾನಿ ಆತ್ಮ ಕೋ ಖಿಲಾಯ ಜಾತ ಹೇ। ಕಹೆಂಗೆ ಆಜ ಹಮಾರೆ ದಾದೆ ಕಾ ಪಿತೃ ಹೇ, ಆಜ ಫಲಾನೆ ಕಾ ಪಿತೃ ಹೇ, ತೊ ಆತ್ಮ ಕೋ ಬುಲಾಯ ಜಾತ ಹೇ ಖಿಲಾಯ ಜಾತ ಹೇ। ಬಾಬಾ ತಿಳಿಸ್ತಾ ಇದ್ದಾರೆ ಈಗ ತಿಳ್ಕೊಳ್ಳಿ, ಯಾರಾದರೂ ತಮ್ಮ ತಂದೆಯ ಪಿತೃವನ್ನ ಊಟ ಮಾಡಿಸ್ಬೇಕಲ್ಲ, ಆವಾಗ ಬ್ರಾಹ್ಮಣನ ಶರೀರದಲ್ಲಿ ಆಹ್ವಾನ ಮಾಡ್ತಿದ್ರು, ಆ ಆತ್ಮ ಹೇಳ್ತಿತ್ತು ನಾನೀಗ ಈ ಶರೀರದಲ್ಲಿ ಬಂದಿದ್ದೀನಿ, ಏನಾದರೂ ಕೇಳೋದಿದ್ರೆ ಕೇಳು ಅಂತ ಹೇಳ್ತಾ ಇತ್ತು। ಮೊದಲೆಲ್ಲ ಪಿತೃಗಳನ್ನ ಬ್ರಾಹ್ಮಣರ ಶರೀರದಲ್ಲಿ ಆಹ್ವಾನ ಮಾಡುವ ಸಂಪ್ರದಾಯ ಇತ್ತು। ಪಿತೃ ಅಂದ್ರೇನೆ ಆತ್ಮ, ಪಿತೃನಿಗೆ ಊಟ ಮಾಡಿಸೋದಂದ್ರೆ ಅರ್ಥ ಆತ್ಮನಿಗೆ ಊಟ ಮಾಡಿಸೋದು। ಅವಾಗ ಮಾತಾಡ್ತಿದ್ರು ಇವತ್ತು ನಮ್ಮ ಅಜ್ಜನ ಪಿತೃ ಇದೆ, ಆಮೇಲೆ ಇವತ್ತು ನಮ್ಮ ತಂದೆ ಪಿತೃ ಇದೆ ಅಂಥೇಳಿ, ಅಂದರೆ ಆತ್ಮನಿಗೆ ಆಹ್ವಾನ ಮಾಡ್ತಿದ್ರು, ಕರೀತಿದ್ರು, ತಿನ್ನಿಸ್ತಿದ್ರು, ಉಣಿಸ್ತಿದ್ರು ಅಂತಾರೆ ಬಾಬಾ। ಸಮಜೋ ಕಿಸ್ಕಾ ಸ್ತ್ರೀ ಸೇ ಪ್ಯಾರ ಹೇ, ಶರೀರ ಚೋಡ್ದಿಯಾ
तो उसके आत्मा को बुलाते हैं, कहते हैं हमने हीरे की फुल्ली पहनाने का वायदा किया था। तो ब्राह्मण को बुलाकर उनको हीरे की फुल्ली पहनाते हैं। बुलाया तो आत्मा को, शरीर तोड़े ही आएगा, यह रस्म भारत में ही है। ಈಗ ಮನೆಯಲ್ಲಿ ತಂದೆ ತೀರ್ ಹೋಗ್ಬಿಟ್ರೆ ಎಲ್ಲ ಪ್ರಾಪರ್ಟಿದು ಕಾಗದ ಪತ್ರ ಎಲ್ಲಿದ್ದಾವು, ಯಾರಿಗೆ ಎಷ್ಟು ಕೊಟ್ಟಾರೆ, ಎಷ್ಟು ಇಸ್ಕೋಬೇಕು, ನಾವು ಯಾರಿಗೆ ಏನು ಕೊಡಬೇಕು, ಇದೆಲ್ಲ ಬ್ರಾಹ್ಮಣರ ಶರೀರದಲ್ಲಿ ಬಂದಂಥ ತಂದೆಯನ್ನು ಕೇಳ್ತಿದ್ರು. ಇನ್ನು ಕೆಲವರಿಗೆ ತಮ್ಮ ಪತ್ನಿ ಮೇಲೆ ಭಾಳ ಪ್ರೀತಿ ಇರ್ತಿತ್ತು, ಆ ಪತ್ನಿ ದೇಹ ಬಿಟ್ಟು ಹೋಗ್ಬಿಟ್ಟಿರ್ತಿದ್ರು. ಮತ್ತೆ ಅವರನ್ನು ಬ್ರಾಹ್ಮಣನ ಶರೀರದಲ್ಲಿ ಆಹ್ವಾನ ಮಾಡಿದಾಗ ಇವರು ಪತಿ ಪ್ರಾಮಿಸ್ ಮಾಡಿರ್ತಿದ್ರು, ನಾನು ನಿನಗೆ ವಜ್ರದೊಂದು ಉಂಗುರ ಮಾಡಿಸಿ ಕೊಡ್ತೀನಿ ಅಂತ. ಈಗ ಬ್ರಾಹ್ಮಣರ ಶರೀರದಲ್ಲಿ ಇವರ ಪತ್ನಿ ಆತ್ಮ ಬಂದಿದೆಯಲ್ಲ, ಅವಾಗ ಏನು ಮಾಡ್ತಿದ್ರು, ಬ್ರಾಹ್ಮಣನ ಶರೀರದಲ್ಲಿ ಕರೆಸಿ ಅವರಿಗೆ ಅದನ್ನು ತೊಡಸ್ತಾ ಇದ್ರು. ಕರೆದದ್ದು ಯಾರಿಗೆ, ಬಾಬಾ ಹೇಳ್ತಾರೆ ಆತ್ಮನಿಗೆ. ಶರೀರಕ್ಕೇನಾದ್ರು ಕರೀಲಿಕ್ಕೆ ಆಗ್ತದ? ಅವತ್ತೇ ಕಣ್ಣೆದುರಿಗೇನೆ ಶರೀರ ಸುಟ್ಟು ಬಿಟ್ಟಾರಲ್ಲ, ಈ ಪದ್ಧತಿ ಭಾರತದಲ್ಲಿಯೇ ಇದೆ ಅಂತಾರೆ ಬಾಬಾ. ಜೈಸೆ ತುಮ್ ಸೂಕ್ಷ್ಮ ವತನ್ಮೆ ಜಾತೆ ಹೋ ಕೊಯ್ ಮರ್ ಗಯ ಉನ್ಕ ಭೋಗ ಲಗಾತೆ ಹೋ ತೋ ಸೂಕ್ಷ್ಮ ವತನ್ಮೆ ವಹ ಆತ್ಮ ಆತಿ ಹೇ ಯಹ ಹೇ ಬಿಲ್ಕುಲ್ ನಯಿ ಬಾತೆ. ಬಾಬಾ ಹೇಳ್ತಾರೆ ಯಾವ ರೀತಿ ಸೂಕ್ಷ್ಮ ವತನಕ್ಕೆ ಮಕ್ಕಳು ಹೋಗ್ತಾರೆ, ಯಾರಾದರೂ ದೇಹ ಬಿಟ್ಟಿದ್ರೆ ಅವರ ಪ್ರತಿಯಾಗಿ ಭೋಗವನ್ನು ಇಡ್ತಾರೆ, ಸೂಕ್ಷ್ಮತನದಲ್ಲಿ ಆತ್ಮ ಬರ್ತದೆ ಅಂತಾರೆ ಬಾಬಾ. ಈಗಿದು ಸಂಪೂರ್ಣ ಹೊಸದಾದ ಮಾತು. ಜಬ್ ತಕ್ ಕೊಯ್ ಅಚ್ಚಿ ರೀತಿ ಸಮಜ್ ನ ಜಾಯೆ ತಬ್ ತಕ್ ಮನುಷ್ಯಂಕೋ ಸಂಶಯ ಪಡ್ತಾ ಹೇ ಕಿ ಹ ಕ್ಯಾ ಕರ್ತೆ ಹೇ. ಬಾಬಾ ಹೇಳ್ತಾರೆ ಎಲ್ಲಿಯ ತನಕ ಈ ಜ್ಞಾನ ಚೆನ್ನಾಗಿ ಅರ್ಥ ಆಗಂಗಿಲ್ವೋ ಅಲ್ಲಿವರೆಗೂ ಇವ್ರು ಏನ್ ಮಾಡ್ತಾರಪ್ಪ ಅಂತ ಮನುಷ್ಯರಿಗೆ ಸಂಶಯ ಬರ್ತದೆ. ಬ್ರಾಹ್ಮಣಕ್ಕೆ ರಸ್ಮ ರಿವಾಜ್ ದೇಕೋ ಕೈಸಿ ಹೇ. ಬಾಬಾ ಹೇಳ್ತಾರೆ ಬ್ರಾಹ್ಮಣರ ರೀತಿ ನೀತಿ ನೋಡಿ ಹೇಗಿದೆ. ಸಭಿ ಮಂದಿರೋ ಆದಿಮೆ ಭೋಗ ಲಗಾತೆ ಹೇ ಪಿತೃಕೋ ಭೋಗ ಲಗಾತೆ ಹೇ ಗುರು ನಾನಕ್ಕೆ ಆತ್ಮಕ್ಕೋ ಬಿ ಭೋಗ ಲಗಾಯ ಅಬ್ ವಹ ಕಹಾ ಹೇ. ಎಲ್ಲ ದೇವಸ್ಥಾನಗಳಲ್ಲಿ ಅಲ್ಲಿ ದೇವಿ ದೇವತೆಗಳ ಮೂರ್ತಿ ಇರ್ತದಲ್ಲ, ಅದಕ್ಕೆ ಭೋಗವನ್ನು ಇಡ್ತಾರೆ, ಅಂದರೆ ನೈವೇದ್ಯವನ್ನು ಇಡ್ತಾರೆ. ಇನ್ನು ಹಿರಿಯರು ಹೋಗ್ಬಿಟ್ಟಿರ್ತಾರೆ ದೇಹ ಬಿಟ್ಟು, ಅವ್ರ ಹೆಸರಲ್ಲಿ ದಿವಸ ಮಾಡಿ ಏನು ಅವರು ಇದ್ದಾಗ ಬಹಳ ಇಷ್ಟಪಟ್ಟು ತಿಂತಿದ್ರೋ ಅದನ್ನು ಇಡ್ತಾರೆ. ಇನ್ನು ಅಮೃತಸರದಲ್ಲಿ ಗುರುನಾನಕನ ಆತ್ಮನಿಗೂ ಏನು ಮಾಡ್ತಾರೆ, ಭೋಗವನ್ನು ಇಡ್ತಾರೆ. ಈಗ ಇವರೆಲ್ಲ ಎಲ್ಲಿದ್ದಾರಂತಾರೆ ಬಾಬಾ. ಯಹ ಸಮಜನ ಹಿ ಸಕ್ತೆ. ಬಾಬಾ ಹೇಳ್ತಾರೆ ಇದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತುಮ್ ತೋ ಜಾನ್ತೆ ಹೋ ಜಿನ್ಹೊನೆ ಧರ್ಮ ಸ್ಥಾಪನ್ ಕಿಯಾ ಹುವಾ ಹೇ ವಹ ಸಬ್ ಯಹಾ ಹೇ. ಜೈಸೆ ಬಾಬಾ ಕಹತೆ ಹೇ ಮೈ ತೋ ಬ್ರಾಹ್ಮಣ ಧರ್ಮ ಸ್ಥಾಪನ್ ಕರ್ತಾ ಹೂ. ಬಾಬಾರವರು ತಿಳಿಸ್ತಾರೆ ಮಕ್ಕಳಿಗೆ ಅರ್ಥ ಆಗಿದೆ, ಯಾರು ಧರ್ಮ ಸ್ಥಾಪನೆ ಮಾಡಿದಾರೋ ಯಾರೆಲ್ಲ ಅವರೆಲ್ಲ ಈಗ ಎಲ್ಲಿದ್ದಾರೆ, ಹೋಗ್ಬಿಟ್ಟಿದಾರ ಮನೆಗೆ ಪರಮಧಾಮಕ್ಕೆ. ಬಾಬಾ ಹೇಳ್ತಾರೆ ಎಲ್ಲರೂ ಇಲ್ಲೇ ಇದ್ದಾರೆ. ಬಾಬನು ಹೇಳ್ತಾರೆ ನಾನಂತೂ ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ. ಯಹತೋ ಪತಿತ ಪಾವನ್ ಹೇ ಪಾವನ್ ಆತ್ಮ ಹಿ ಆಕರ್ ಧರ್ಮ ಸ್ಥಾಪನ್ ಕರ್ತಿ ಹೇ. ಶಿವ ಬಾಬಾ ಪತಿತ ಪಾವನ, ಪಾವನ ಆತ್ಮವೇ ಬಂದು ಇಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡ್ತದೆ. ಪರಂತು ಸತೋ ಪ್ರಧಾನ ಆತ್ಮ ಕೋ ಫಿರ್ ಸತೋ ರಜೋತ್ತಮೆ ಅನಹಿ ಹೇ. ಈ ಸಮಯ ಸಭಿ ಆತ್ಮ ಖಬರ್ ದಾಖಿಲ ಹೇ. ಸತೋಪ್ರಧಾನ ಆತ್ಮ ಬಂದಾಗ ಸತೋಪ್ರಧಾನ ಇತ್ತು, ಆದರೆ ನಂತರ ಜನನ ಮರಣದಲ್ಲಿ ಬರಲೇಬೇಕಾ, ಆಮೇಲೆ ಸತೋ ಆಮೇಲೆ ರಜೋ ಆಮೇಲೆ ತಮೋವಿನಲ್ಲಿ ಬರಲೇಬೇಕು. ಈ ಸಮಯದಲ್ಲಿ ಎಲ್ಲ ಆತ್ಮಗಳು ಬಾಬಾ ಹೇಳ್ತಾರೆ ಸ್ಮಶಾನವಾಸಿಗಳಾಗ್ಬಿಟ್ಟಿದ್ದಾರೆ. ಬಾಬಾ ತೋ ಹೈ ಹಿ ಪತಿತ ಪಾವನ್ ವ ಕಬಿ ಖಬ್ರ ದಾಖಿಲ್ ನಹಿ ಹೋತೆ. ಶಿವ ಬಾಬಾ ಪತಿತ ಪಾವನ, ಮನುಷ್ಯಾತ್ಮಗಳಂತೆ ಎಂದಿಗೂ ಬಾಬಾ ಸ್ಮಶಾನವಾಸಿ ಆಗಂಗಿಲ್ಲ. ಸ್ಮಶಾನದಲ್ಲಿ ಯಾರಿರ್ತದೆ, ಯಾರಿರ್ತಾರೆ, ಹೆಣ ಅಂದರೆ ಬಾಬಾ ಆ ರೀತಿ ಆಗಲ್ಲ. ಮನುಷ್ಯಂಕೋ ಪತೀತ ಪಾವನ್ ನಹಿ ಕಹೆಂಗೆ. ಪತೀತ ಪಾವನ್ ಮಾನ ಸಾರಿ ದುನಿಯಾಕ ಪತೀತ ಪಾವನ್, ಮನುಷ್ಯರಿಗೆ ಪತೀತ ಪಾವನನು ಅನ್ನಂಗಿಲ್ಲ. ಪತೀತ ಪಾವನ ಅಂದರೆ ಇಡೀ ಜಗತ್ತನ್ನು, ಇಡೀ ಜಗತ್ತಿಗೆ ಪತೀತ ಪಾವನ. ಪತಿತ ದುನಿಯಾಕೋ ಪಾವನ್ ಬನಾನೆ ವಾಲ ಏಕ್ ಬಾಬ್ಗೆ ಸಿವಾಯ್ ಹೋ ನಹಿ ಸಕ್ತ. ಬಾಬಾ ಹೇಳ್ತಾರೆ
ಒಬ್ಬ ತಂದೆ ವಿನಃ ಅನ್ಯರು ಯಾರೂ ಕೂಡ ಪತಿತರನ ಪಾವನ ಮಾಡುವವರು ಅಲ್ಲೇ ಅಲ್ಲ. ವಹ ತೋ ಆತೇ ಹೇ ಅಪ್ನೆ ಅಪ್ನೆ ಧರ್ಮಸ್ಥಾಪನ ಕರ್ನೆ. ಧರ್ಮಸ್ಥಾಪಕರ ಡ್ಯೂಟಿ ಏನು? ಬರೋದು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡೋದು. ಕ್ರಿಶ್ಚಿಯನ್ ಧರ್ಮಕ ಸಾರಾ ಸಿಜ್ರಾ ವಹಾ ಹೇ. ಪೆಹಲೆ ಕ್ರೈಸ್ಟ್ ಆಯಾ ಫಿರ್ ಉನ್ಕೆ ಪಿಚ್ಚಾಡಿ ಸಬ್ ಆತೇ ರಹೆಂಗೆ, ವೃದ್ಧಿ ಕೋ ಪಾತೇ ರಹೆಂಗೆ. ಕ್ರಿಶ್ಚಿಯನ್ ಧರ್ಮದ ಸಂಪೂರ್ಣ ವಂಶದಲ್ಲಿ ಬರುವ ಆತ್ಮಗಳು, ಧರ್ಮದಲ್ಲಿ ಬರುವ ಆತ್ಮಗಳು ಪರಮಧಾಮದಲ್ಲಿದ್ದಾರೆ. ಮೊದಲು ಕ್ರಿಸ್ತನ ಆತ್ಮ ಬಂತು ಈ ಸಕಲ ಸೃಷ್ಟಿಗೆ. ಆತ್ಮನ ಹಿಂದೆ ಅವರ ಧರ್ಮದ ಎಲ್ಲ ಆತ್ಮಗಳು ನಿಧಾನ ನಿಧಾನವಾಗಿ ಬರ್ತಾ ಹೋಗ್ತಾರೆ. ಇಲ್ಲಿ ವೃದ್ಧಿ ಆಗ್ತದೆ ಅಂತಾರೆ ಬಾಬಾ. ವಹ ಕೋಯಿ ಪತಿತಕ್ಕೋ ಪಾವನ್ನ ಹೀ ಬನಾತೆ ಹೇ. ಜೀಸಸ್ ಕ್ರಿಸ್ತನ ಆತ್ಮ ಯಾವ ಪತಿತರನ್ನು ಪಾವನ ಮಾಡಂಗಿಲ್ಲ. ನಂಬರ್ ವಾರ್ ಉನೋಂಕಿ ಸಂಖ್ಯಾ ಆತಿ ಹೇ. ಪತಿತ ಪಾವನ್ ತೋ ಇಸ ಸಮಯ ಚಾಹಿಯೇ ಜಬ್ಕಿ ಸಭಿ ಖಬರ್ ದಾಖಿಲ್ ಹೋ ಜಾತೆ ಹೇ ಸಬ್ಕೋ ಪಾವನ್ ಬನಾನೆ ವಾಲಾ ಏಕ್ ವಹಿ ಹೇ. ನಿಧಾನ ನಿಧಾನವಾಗಿ ಆಯಾ ಧರ್ಮದವರ ಸಂಖ್ಯೆ ವೃದ್ಧಿಯಾಗ್ತದೆ. ಪತಿತ ಪಾವನನು ಈ ಸಮಯದಲ್ಲಿ ಬೇಕು. ಯಾವಾಗ? ಎಲ್ಲರೂ ಸ್ಮಶಾನವಾಸಿಗಳಾಗ್ಬಿಟ್ಟಿರಬೇಕು. ಎಲ್ಲರ ಪಾವನ ಮಾಡುವಂಥವರು ಒಬ್ಬ ತಂದೆನೇ ಆಗಿದ್ದಾರೆ. ಯಹತಮ ಸಮಸ್ತೆ ಹೋ ಬರೋಬರ್ ಇಸ ಸಮಯ ಸಾರಿ ದುನಿಯಾ ಜಡ್ಜಡಿ ಭೂತ ಹೇ. ಬನೇನ ಟ್ರೇಕಾ ಮಿಸಾಲ್ ದೇತೆ ಹೇ ಬಹುತ್ ಬಡಾ ಜಾಡ ಹೇ ಉಸ್ಕಾ ಫೌಂಡೇಶನ್ ಸಡಾ ಹುವಾ ಹೇ ಬಾಕಿ ಟಾಲ್ ಟಾಲಿಯಾ ಸಾರಿ ಕಡಿ ಹೇ ಯಹ ಬಿ ಜಾಡ ಹೇ. ಬಾಬಾ ಹೇಳ್ತಾರೆ, ಅವಶ್ಯಕವಾಗಿ ನಾವು ತಿಳಿದಿದ್ದೀವಿ, ಈಗ ಸಂಪೂರ್ಣ ಜಗತ್ತು ಜಡ್ಜಡಿ ಭೂತ ಸ್ಥಿತಿಯಲ್ಲಿದೆ. ಈ ಮನುಷ್ಯ ಸೃಷ್ಟಿಯನ್ನು ಆಲದ ಮರಕ್ಕೆ ಹೋಲಿಸ್ಬೋದು. ಬಹಳ ದೊಡ್ಡದು ಅಂತಾರೆ ಬಾಬಾ. ಇದರ ತಳ ಇದೆ ಅಲ್ಲ, ಬೇರಿನ ಭಾಗ ಎಲ್ಲ ಸಡಿಲಾಗ್ಬಿಟ್ಟೈತಿ. ಆದರೆ ಇನ್ನು ರೆಂಬೆ ಕೊಂಬೆಗಳು ಒಂಚೂರು ಚೂರು ತುತ್ತ ತುದಿಯಲ್ಲಿದ್ದದ್ದು ಉಳಿದಿದೆ. ಇದು ಬಾಬಾ ಹೇಳುತ್ತಾರೆ ಒಂದು ವೃಕ್ಷ. ದೇವಿ ದೇವತಾ ಧರ್ಮಕ ಜೋ ಫೌಂಡೇಶನ್ ಹೇ ಉನ್ಕಿ ಜಡ್ ಏಕದಮ್ ಕಟ್ ಗೈ ಹೇ ಬಾಕಿ ಸಬ್ ಹೇ. ಹೇಗೆ ಆಲದ ಮರದ ಬುಡ ಕಾಣಿಸಂಗೇ ಇಲ್ಲ, ಹೋಗ್ಬಿಟ್ಟಿರ್ತದೈತಿ, ಆದರೆ ಅದರ ರೆಂಬೆ ಕೊಂಬೆಗಳು ಅದು ಮಾತ್ರ ಇರ್ತದಲ್ಲ. ಅದೇ ರೀತಿ ದೇವಿ ದೇವತಾ ಧರ್ಮದ ತಳಹದಿ ಏನಿತ್ತೋ ಅದೆಲ್ಲ ಕಣ್ಮರೆ ಆಗ್ಬಿಟ್ಟಿದೆ. ಇನ್ನು ಉಳಿದದೆಲ್ಲ ಧರ್ಮಗಳು ಇಲ್ಲಿ ಇದಾವಂತಾರೆ ಬಾಬಾ. ಬೀಜ ಹೋ ತೋ ಫಿರ್ ಸ ಸ್ಥಾಪನ್ ಕರೇನ. ಬಾಬಾ ಹೇಳ್ತಾರೆ, ಬೀಜ ಇದ್ದಾಗಲೇ ಅಲ್ವಾ ಪುನಃ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. ಬಾಬ್ ಕಹತೇ ಹೇ ಮೈ ಫಿರ್ ಸೆ ಆಕರ ಸ್ಥಾಪನ್ ಕರ್ತಾ ಹೂಂ. ಬ್ರಹ್ಮದ್ವಾರ ಸ್ಥಾಪನ ಶಂಕರ್ ದ್ವಾರ ವಿನಾಶ್. ಶಿವಬಾಬಾ ಪುನಃ ಹೇಳ್ತಾರೆ, ನಾನು ಮತ್ತೊಮ್ಮೆ ಬಂದು ಸ್ಥಾಪನೆ ಮಾಡ್ತೀನಿ. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ. ಬರೋಬರ್ ಅನೇಕ ಧರ್ಮೋಂಕ ವಿನಾಶ ಹುವಾತ. ಮಹಾಭಾರತ ಲಡಾಯಿಗೆ ಸಮಯ ಜೋ ರಾಜೋಗ ಸೀಕೆ ಉನ್ಕಿ ಫಿರ ರಾಜಧಾನಿ ಸ್ಥಾಪನ ಹೋಗಿ. ಶಿವಬಾಬಾ ಬಂದು ಬ್ರಹ್ಮಾರವರ ಮೂಲಕ ಅನೇಕ ಧರ್ಮದ ಸ್ಥಾಪನೆಯನ್ನು ಮಾಡಿದಾಗ, ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದಾಗ ಅನೇಕ ಧರ್ಮಗಳು ವಿನಾಶ ಆಗಿದ್ವು. ಮಹಾಭಾರತ ಯುದ್ಧದ ಸಮಯದಲ್ಲಿ ಯಾರು ರಾಜಯೋಗವನ್ನು ಕಲಿತಾರೋ ಪುನಃ ಅವರದೇ ರಾಜಧಾನಿ ಸ್ಥಾಪನೆ ಆಗ್ತದೆ ಅಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಅಭಿ ಹಮ್ ಬಾಬ್ಗೆ ಪಾಸ್ ಜಾಯಂಗೆ ಫಿರ್ ನೈ ದುನಿಯಾ ಮೇ ಆಯಂಗೆ. ನಿಮಗೀಗ ಗೊತ್ತಾ, ನಾವು ತಂದೆ ಬಳಿ ಹೋಗ್ತೀವಿ ಪರಮಧಾಮಕ್ಕೆ, ಆಮೇಲೆ ಹೊಸ ಜಗತ್ತಿಗೆ ಬರ್ತೀವಿ. ಫಿರ್ ಜಾಡಕೋ ವೃದ್ಧಿ ಪಾತ ಜಾಯಗ. ಆಮೇಲೆ ಮಾನವ ವಂಶವೃಕ್ಷ ನಿಧಾನವಾಗಿ ವೃದ್ಧಿ ಆಗ್ತದೆ. ದೇವಿ ದೇವತಾ ಧರ್ಮ ಜೋಧ ವಹ ಪ್ರಾಯ ಲೋಪ್ ಹೋಗಯ ಹೇ. ಬಾಬಾ ಹೇಳ್ತಾರೆ, ದೇವಿ ದೇವತಾ ಧರ್ಮ ಯಾವುದಿತ್ತೋ ಅದು ಪ್ರಾಯ ಲೋಪ ಆಗಿದೆ. ಬಾಬ್ ಕಹತೆ ಹೇ ಮೈ ಫಿರ್ ಸೆ ಆಕರ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಸ್ಥಾಪನಾ ಕರ್ತಾ ಹೂಂ. ಪುನಃ ನಾನು ಬರ್ತೀನಿ, ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡ್ತೀನಿ ಅಂತ ಬಾಬರವರು ತಿಳಿಸ್ತಾರೆ. ಭಾರತ ಜೋ ಉಂಚೆ ಊಂಚಥಾ ಉನ್ಕೋ ಅಬ್ ಗ್ರಹಣ ಲಗಾ ಹುವಾ ಹೇ ಕಾಮ್ ಚಿತಾ ಪರ ಬೈಠನೆ ಸೆ ಇಸ ಸಮಯ ತುಮಾರಿ ಆತ್ಮ ಖಾಲಿ ಹೋಗಿ ಹೇ ಅಬ್ ಫಿರ್ ತುಮ್ ಜ್ಞಾನ ಚಿತಾ ಪರ ಬೈಠ ಗೋರೆ ಬಂತೆ ಹೋ.
ಬಾಬಾ ಹೇಳ್ತಾರೆ ಭಾರತ ಯಾವುದು ಶ್ರೇಷ್ಠಾತಿ ಶ್ರೇಷ್ಠ ಇತ್ತೋ ಈಗ ಭಾರತಕ್ಕೆ ಗ್ರಹಣ ಹಿಡಿದು ಬಿಟ್ಟಿದೆ. ಎಲ್ಲರೂ ಕಾಮಚಿತೆಯಲ್ಲಿ ಕುಳಿತುಕೊಂಡಿರೋದ್ರಿಂದ ಬಾಬಾ ಹೇಳ್ತಾರೆ ಎಲ್ಲ ಆತ್ಮಗಳು ನೀವೀಗ ಕಪ್ಪಾಗಿದ್ದೀರಿ, ಈಗ ಪುನಃ ನೀವು ಜ್ಞಾನ ಚಿತೆಯಲ್ಲಿ ಕುಳಿತು ಸುಂದರ ಆಗ್ತೀರಿ. ತುಮ್ಜೋ ಶ್ಯಾಮ್ ಬನ್ ಗಯೇ ಥೇ, ಶ್ಯಾಮ್ ಕೋ ಸುಂದರ ಗೋರಾ ಬನಾನೆ ವಾಲಾ ಹೇ ಪರಂಪಿತಾ ಪರಮಾತ್ಮ, ಉನ್ಕಿ ಶ್ರೀಮತ್ ಮಿಲ್ತಿ ಹೇ. ಈಗ ನಾವೆಲ್ಲ ಶ್ಯಾಮ್ ಕಪ್ಪಾಗ್ಬಿಟ್ಟಿದ್ದೀವಿ, ಶ್ಯಾಮ್ ಇದ್ದವರನ್ನ ಸುಂದರ ಮಾಡುವಂಥವರು ಪರಮಪಿತ ಪರಮಾತ್ಮ, ಅವರ ಶ್ರೀಮತ ನಮಗಿಲ್ಲಿ ಸಿಗ್ತದೆ. ಪರಮಪಿತ ಪರಮಾತ್ಮಕ್ಕೆ ಆತ್ಮ ಎವರ್ ಪ್ಯೂರ್ ಗೋರಿ ಹೇ, ಆತ್ಮ ಮೆಹಿ ಖಾದ ಪಡ್ತಿ ಹೇ. ಬಾಬಾ ಹೇಳ್ತಾರೆ ಈಗ ಪರಮಪಿತ ಪರಮಾತ್ಮ ಹೇಗಿದ್ದಾರಂದ್ರೆ ಶುದ್ಧ ಅಂದರೆ ಶುದ್ಧ, ಸುಂದರ ಅಂದರೆ ಸುಂದರ ಇದ್ದಾರೆ. ಆದರೆ ನಾವು ಆತ್ಮಗಳಲ್ಲಿ ಕೊಳಕು ಬರ್ತದಂತಾರೆ ಬಾಬಾ. ಹೇಗೆ ಚಿನ್ನದ ಆಭರಣ ತಯಾರು ಮಾಡಿಸುವಾಗ ಅದಕ್ಕೆ ಸ್ವಲ್ಪ ಬೆಳ್ಳಿ ಅಂಶವನ್ನು ಹಾಕ್ತಾರೋ, ಬೇರೆ ಬೇರೆ ಲೋಹ ಹಾಕಿದಾಗ ಅದರದ್ದು ವ್ಯಾಲ್ಯೂ ಕಡಿಮೆ ಆಗಿಬಿಡ್ತೈತಿ, ಭಾರ ಆಗಿಬಿಡ್ತೈತಿ. ಅದೇ ರೀತಿ ಈಗ ನಾವು ಆತ್ಮಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದರೆಲ್ಲರದ್ದು ಕೊಳೆ ಬಂದ್ಬಿಟ್ಟಿದೆ ಅಂತಾರೆ ಬಾಬಾ. ಅಭಿ ತುಮ್ ಜಾನ್ತೆ ಹೋ ಈಸ್ ಪುರಾಣಿ ದುನಿಯಾ ಕಾ ವಿನಾಶ ಹೋ ನಾ ಹೇ ಸಭೀ ಕಾ ಮೌತ್ ಹೇ, ಫಿರ್ ತುಮಕೋ ಕಹನೆ ವಾಲಾ ಕೋಯಿ ರಹೇಗಾ ನಹೀ ಕಿ ರಾಮ ರಾಮ್ ಕಹೋ. ಬಾಬಾ ಅಂತಾರೆ ಮಕ್ಕಳೇ ಈಗಿದು ಹಳೆ ಜಗತ್ತಿನ ವಿನಾಶ ಆಗೋದಿದೆ, ಎಲ್ಲರೂ ಸಾಯ್ತಾರೆ, ಮುಂದೆ ನಿಮಗ್ಯಾರು ರಾಮ ರಾಮ ಅಂತ ಹೇಳಿ ಅನ್ನೋರೇ ಇರಂಗಿಲ್ಲ, ಯಾಕಂದ್ರೆ ಎಲ್ಲರೂ ಸತ್ಬಿಟ್ಟಿರ್ತಾರೆ. ಅಬ್ ದೇಖೋ ನೆಹರು ಮರ ತೋನ್ಕಿ ರಾಕ ಕೋ ಸಬ್ ಜಗ ಗಿರಾಯ ಸಂಜ ಅಚ್ಚಿ ಖಾದ್ ಮಿಲಿಗಿ. ಬಾಬಾ ಹೇಳ್ತಾರೆ ನೆಹರೂರವರು ದೇಹ ತ್ಯಾಗ ಮಾಡಿದಾಗ ಅವರು ದೇಹ ಸಂಸ್ಕಾರ ಆದಮೇಲೆ ಬೂದಿಯನ್ನು ಎಷ್ಟು ಭಾರತದ 108 ನದಿಗಳಿಗೆ ಏನು ಮಾಡಿದರು, ವಿಸರ್ಜನೆ ಮಾಡಿದರು. ಅಂದರೆ ಅವರು ತಿಳ್ಕೊಂಡ್ರು ಒಳ್ಳೆ ಏನು ಅಚ್ಚಿ ಖಾದ ಮೇಲೆಗೆ ಎಲ್ಲ ಕಡೆನೂ ಅದನ್ನು ಹರಡಿದರೆ ಒಳ್ಳೇದಾಗ್ತದಂತ ಅವರು ತಿಳ್ಕೊಂಡ್ರು. ಜಾಡ್ ಮೇ ಕೀಡಾ ಆದಿ ಪಡ್ ಜಾತ ಹೇ ತುಸ್ಮೇ ರಾಕ ಡಾಲ್ತೆ ಹೇ, ಅಭೀಸ ಸಾರಿ ಪೃಥ್ವಿಗೂ ಕಿತ್ನಿ ರಾಕ ಮೇಲೆಗೆ. ಬಾಬಾ ಹೇಳ್ತಾರೆ ಮರಗಳಿಗೆ ವೃಕ್ಷಗಳಿಗೆ ಏನಾದರೂ ಹುಳ ಅಂಟಿದ್ರೆ ಅಲ್ಲಿ ಬೂದಿ ಹಾಕ್ತಾರೆ. ಈಗ ಸಂಪೂರ್ಣ ಈ ಸೃಷ್ಟಿ ಎನ್ನುವ ಪೃಥ್ವಿಗೆ ಅದೆಷ್ಟು ಬೂದಿ ಸಿಗ್ತದಂತಾರೆ ಬಾಬಾ. ಅಂದರೆ ವಿನಾಶ ಆದಾಗ ಎಷ್ಟು ಬೂದಿ ಸಿಗ್ತದೆ. ಬಡೇ ಬಡೇ ಸನ್ಯಾಸಿ ಮಹಾತ್ಮೆ ಮರ್ತೆ ಹೇ ತೋನೊಂಕಿ ರಾಕ್ ಐಸೆ ನಹಿ ಡಾಲ್ತೆ ಹೇ ಸಬ್ಸೆ ಉತ್ತಮ ಹೇ ಸನ್ಯಾಸಿ. ಸಾಮಾನ್ಯ ಜನ ಸತ್ರೆ ಅವರದ್ದು ಬೂದಿ ತಗೊಂಡು ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ. ದೊಡ್ಡ ದೊಡ್ಡ ಸನ್ಯಾಸಿಗಳು ಮಹಾತ್ಮರು ಸಾಯ್ತಾರಲ್ಲ ಅವ್ರದ್ದು ಬೂದಿ ಎಲ್ಲ ಎಲ್ಲಿ ಬೇಕಲ್ಲಿ ಹಾಕಂಗಿಲ್ಲ ಅಂತಾರೆ ಬಾಬಾ. ಎಲ್ಲರಿಗಿಂತ ಉತ್ತಮರು ಯಾರು, ಬಾಬಾ ಹೇಳ್ತಾರೆ ಸನ್ಯಾಸಿಗಳು. ಅಭಿ ತೋ ಕಿತನೆ ಮರೆಂಗೆ ಕಿತನೆ ಖಾದ ಮಿಲೆಗೆ ತೋ ಕ್ಯೂ ನಹಿ ಸೃಷ್ಟಿ ಫಸ್ಟ್ ಕ್ಲಾಸ್ ಅನಾಜ್ ಆದಿದೇಗೆ. ಈಗ ಮುಂದೆ ವಿನಾಶ ಆದಾಗ ಎಷ್ಟು ಜನ ಸಾಯ್ತಾರ, ಈ ಭೂಮಿಗೆ ಮಸ್ತ್ ಗೊಬ್ಬರ ಸಿಗ್ತದಂತಾರೆ ಬಾಬಾ. ಅಂದಮೇಲೆ ನಾವು ಸತ್ಯುಗಕ್ಕೆ ಹೋಗ್ತೀವಲ್ಲ, ದೊಡ್ಡ ದೊಡ್ಡ ರುಚಿಯಾದ ತಾಕತ್ತುಳ್ಳಂಥ ಹಣ್ಣುಗಳು ಅಲ್ಲಿ ಯಾಕೆ ಸಿಗಂಗಿಲ್ಲ, ಸಿಕ್ಕೇ ಸಿಗ್ತಾವಂತಾರೆ ಬಾಬಾ. ಸತ್ಯುಗ್ ಮೇ ಸಬ್ ಹರೇ ಬರೇ ಸಬ್ಜ ಹೋತೆ ಹೇ. ಸತ್ಯುಗಕ್ಕೆ ನಾವು ಹೋಗ್ತೀವಲ್ಲ ಸಂಪೂರ್ಣ ಅಲ್ಲಿ ಹಚ್ಚ ಹಸಿರಿರ್ತದಂತಾರೆ ಬಾಬಾ. ವೃಕ್ಷಗಳು ಭಾಳ ಸ್ವೀಟ್ ಇರ್ತಾವು, ಏನು ವೃಕ್ಷ ಬಿಟ್ಟಂತಹ ಹಣ್ಣುಗಳು ಭಾಳ ಸ್ವೀಟ್ ಇರ್ತಾವು. ಇಸ್ ಸೃಷ್ಟಿಕೋ ನಯಾ ಬನಾನೆ ಮೇ ಟೈಮ್ ಲಗ್ತಾ ಹೇ. ಈಗಿದು ಹಳೆ ಸೃಷ್ಟಿ ಅಲ್ಲ, ಈಗಿದನ್ನು ಹೊಸತು ಮಾಡಬೇಕು, ಸ್ವಲ್ಪ ಟೈಮ್ ಹಿಡಿತದಂತಾರೆ ಬಾಬಾ. ತುಮೋ ಸೂಕ್ಷ್ಮ ತನ್ಮೇ ಜಾತೆ ಹೋ ಕಿತನೆ ಬಡೇ ಬಡೇ ಫಲ್ ತುಮಕೋ ದಿಖಾತೆ ಹೇ ಶೂಬಿರಸ್ ಪಿಲಾತೆ ಹೇ. ತುಮ್ ವಿಚಾರ ಕರೋ ಕಿತನೆ ಖಾದ ಮಿಲೇಗಿ ಸೋಬಿ ಖಾಸ್ ಭಾರತ ಕೋ ವಹಾ ಕಿತನೆ ಅಚ್ಚಿ ಅಚ್ಚಿ ಚೀಜೆ ನಿಕ್ಲೇಗಿ ನೈ ದುನಿಯಾ ಕೆಲಿಯೇ ಖಾದ ಪಡ್ಕರ್ ಸಾರಿ ದುನಿಯಾ ನೈ ಹೋ ಜಾಯಿಗಿ. ಬಾಬಾ ಹೇಳ್ತಾರೆ ಈಗ ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸ್ತಾರೆ ಬಾಬಾ. ಮಕ್ಕಳು ಸೂಕ್ಷ್ಮತನಕ್ಕೆ ಹೋಗ್ತಾರೆ, ದೊಡ್ಡ ದೊಡ್ಡ ಹಣ್ಣುಗಳನ್ನು ಅಲ್ಲಿ ನೋಡ್ತಾರೆ, ಆ ಹಣ್ಣಿನಿಂದ ಶುಭಿರಸವನ್ನು ಮಾಡಿಕೊಂಡು ಕುಡಿತಾರೆ. ಬಾಬಾ ಹೇಳ್ತಾರೆ ಅಲ್ಲ ನೀವು ವಿಚಾರ ಮಾಡಿ, ಮುಂದೆ ಜಗತ್ತು ವಿನಾಶ ಆದಾಗ ಈ ಭೂಮಿಗೆ ಎಷ್ಟು ಚಲೋ ಗೊಬ್ಬರ ಸಿಗ್ತೈತಿ, ಅದರಲ್ಲೂ ಸ್ಪೆಷಲ್ ಭಾರತ ಗೊಬ್ಬರ.
ಮತ್ತೆ ಅಲ್ಲಿ ಎಷ್ಟು ಒಳ್ಳೊಳ್ಳೆ ವಸ್ತುಗಳು ಹೊಸ ಜಗತ್ತಿಗಾಗಿ ಬರ್ತವಂತಾರೆ ಬಾಬಾ. ಈ ಗೊಬ್ಬರ ಬಿದ್ದಿದ್ದಕ್ಕೆ ಇಡೀ ಜಗತ್ತು ಹೊಸದಾಗಿ ಬಿಡ್ತದೆ. ಸೂಕ್ಷ್ಮ ತನ್ಮೆ ವೈಕುಂಠಕ ಶೋಭಿ ರಸ ತುಮಕೋ ಪಿಲಾತೆ ಹೇ ಬಗೀಚೆ ಆದಿ ಕಾ ಸಾಕ್ಷಾತ್ಕಾರ ಕರಾತೆ ಹೇ ಬಚ್ಚೋ ನೆ ಸಾಕ್ಷಾತ್ಕಾರ ಕಿಯಾ ಹೇ ಶೋಭಿ ರಸ ಪೀ ಕರ ಆತೆ ಹೇ ಪ್ರಿನ್ಸ್ ಪ್ರಿನ್ಸೆಸ್ ಬಗೀಚೆ ಸೆ ಫಲ ಲೇ ಆತೆ ಥೇ ಅಬ ಸೂಕ್ಷ್ಮ ತನ್ಮೆ ತೊ ಬಗೀಚಾ ಹೋ ನಾ ಸಕೆ ಜರೂರ್ ವೈಕುಂಠ ಮೇ ಗಯೆ ಹೋಂಗೆ ಏಕ್ ಏಕ ಕೋ ಸಾಕ್ಷಾತ್ಕಾರ ನಹಿ ಕರಾಯೆಂಗೆ ಜೋ ನಿಮಿತ್ತ ಬಂತೆ ಉನ್ಕೋ ಸಾಕ್ಷಾತ್ಕಾರ ಕರಾತೆ ಹೇ ಬಾಬಾ ಹೇಳ್ತಾರೆ. ಈಗ ಮಕ್ಕಳು ಸೂಕ್ಷ್ಮ ಅತನಕ್ಕೆ ಹೋಗ್ತಿದ್ರು, ಆಮೇಲೆ ಅಲ್ಲಿ ಗಾರ್ಡನ್ನು ಹಣ್ಣುಗಳು ಎಲ್ಲ ನೋಡ್ತಿದ್ರು, ಶುಭಿ ರಸವನ್ನು ಕುಡಿತಿದ್ರು. ಬಾಬಾ ಹೇಳ್ತಾರೆ ತೋಟಗಳಂತೂ ಹಣ್ಣಿನ ತೋಟ ಹೂವಿನ ತೋಟ ಇವೆಲ್ಲ ಸೂಕ್ಷ್ಮತನದಲ್ಲಿರಂಗಿಲ್ಲ. ಹಾಗಾದರೆ ಮಕ್ಕಳು ವೈಕುಂಠದ ಅನುಭವವನ್ನು ಮಾಡ್ತಾ ಇರ್ಬೋದು. ಆಮೇಲೆ ಪ್ರಿನ್ಸ್ ಪ್ರಿನ್ಸಸ್ ಮಕ್ಕಳು ನೋಡ್ತಾರೆ ವೈಕುಂಠದಲ್ಲಿ ಪ್ರಿನ್ಸ್ ಪ್ರಿನ್ಸಸ್ ಹೂವಿನ ಗಿಡಗಳ ಹತ್ರ ಹೋಗಿ ಹಣ್ಣಿನ ಗಿಡಗಳ ಹತ್ರ ಹೋಗಿ ಅವುಗಳನ್ನು ಕಿತ್ಕೊಂಡು ತರ್ತಿದ್ರು. ಬಾಬಾ ಹೇಳ್ತಾರೆ ಈಗ ಒಬ್ಬೊಬ್ಬರಿಗೂ ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕಾಗಲ್ಲ, ಯಾರು ನಿಮಿತ್ತ ಇರ್ತಾರೋ ಒಬ್ಬರಿಗೆ ಸಾಕ್ಷಾತ್ಕಾರವನ್ನು ಬಾಬಾ ಮಾಡಿಸ್ತಾರೆ. ಅಂದರೆ ಸ್ವರ್ಗ ಹೆಂಗಿರ್ತದೆ, ಅಲ್ಲಿ ತೋಟಗಳು ಹೆಂಗಿರ್ತಾವೆ, ಹಣ್ಣುಗಳು ಹೇಗಿರ್ತಾವೆ, ಉಳಿದವ್ರಿಗೆಲ್ಲ ಗೊತ್ತಾಗಬೇಕಲ್ಲ, ಒಬ್ಬರಿಗೆ ಬಾಬಾ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ಈಗ ನಮಗೂ ಆಸೆ ಆಗ್ತಾ ಇಲ್ವಾ, ಅಯ್ಯೋ ನಾವು ಸ್ವರ್ಗ ನೋಡಬೇಕಲ್ಲ, ಅರಮನೆ ನೋಡಬೇಕು, ರಾಜಕುಮಾರ ರಾಜಕುಮಾರಿ ಹೆಂಗಿರ್ತಾರೆ, ಅಲ್ಲಿ ಗಾರ್ಡನ್ ಹೆಂಗಿರ್ತದೆ, ಹೂಗಳು ಹೆಂಗಿರ್ತಾವೆ, ಹಣ್ಣುಗಳು ಹೆಂಗಿರ್ತಾವೆ, ಪಕ್ಷಿಗಳು ಹೇಗಿರ್ತಾವೆ, ಹೇಗೆ ಅಡ್ಡಾಡ್ತಿರ್ಬೋದು ಅಲ್ಲಿ, ನಮಗೂ ನೋಡ್ಬೇಕು ಅನ್ಸಂಗಿಲ್ವಾ, ಅನ್ನಿಸ್ತಾ ಇಲ್ವಾ? ಬಾಬಾ ಅಂತಾರೆ ಹಾ ಹೋ ಸಕ್ತಾ ಹೇ ಅಗರ್ ತುಮ್ ಯಾದ್ಮೆ ರಹೆಂಗೆ ಬಾಬಾಕ್ಕೆ ಬಚ್ಚೆ ಬನ್ಕರ್ ರಹೆಂಗೆ ತೋ ಪಿಚಾಡೆ ಮೇ ತುಮ್ಕೋ ಭಿ ಸಾಕ್ಷಾತ್ಕಾರ ಹೋಗಾ. ಈಗ ನಮಗೂ ಇಚ್ಛೆ ಇದೆಯಾ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಂತ? ಒಂದು ವೇಳೆ ನಾವು ಬಾಬಾನನ್ನೇ ನೆನಪು ಮಾಡ್ತಾ ಇದ್ರೆ, ಕೊನೆಯ ತನಕನೂ ಬಾಬಾನ ಮಗುವಾಗೇ ಉಳಿದ್ರೆ ಅಂತಿಮದಲ್ಲಿ ನಿಮಗೆ ಸಾಕ್ಷಾತ್ಕಾರ ಆಗ್ಬೋದಂತಾರೆ ಬಾಬಾ. ಯಹ ತೋ ಪೆಹಲೆ ಗೌಶಾಲಾ ಬನ್ನೀತಿ ಬಟ್ಟಿ ಮೇ ಪಕನಾ ಥಾ ತೋ ಬಹುತಾಗೈ. ಆ ಸಿಂಧ್ ಹೈದರಾಬಾದಲ್ಲಿ ಒಂದು ಗೋಶಾಲೆ ನಿರ್ಮಾಣ ಆಗಬೇಕಾಗಿತ್ತು. ಅಂದರೆ ಅರ್ಥ ಬ್ರಹ್ಮ ಬಾಬಾ ಮಮ್ಮಾರವರ ಹತ್ತಿರ ಒಂದು ದೊಡ್ಡ ಸಂಘಟನೆ ನಿರ್ಮಾಣ ಆಗಬೇಕಿತ್ತಲ್ಲ, ಎಲ್ಲ ಮಕ್ಕಳದು ಬಟ್ಟಿ ಆಗಬೇಕಿತ್ತು, ಎಲ್ಲರೂ ಪರಿಪಕ್ವ ಆಗಬೇಕಿತ್ತು, ಭಾಳ ಜನ ಬಂದರು ಆಗ ಅಂತಾರೆ ಬಾಬಾ. ಬಚ್ಚೊಂಕೋ ಸಮಜಾಯ ಗಯಾ ಹೇ ಸಿರ್ಫ್ ಕೊಯಿಕೋ ಲಿಟ್ರೇಚರ್ ದಿನೇಶ್ ಸಮಜ್ ನಹಿ ಸಕೆಂಗೆ ಸಮಜಾನೆ ವಾಲ ಟೀಚರ್ ಜರೂರ್ ಚಾಹಿ ಟೀಚರ್ ಸೆಕೆಂಡ್ ಮೇ ಸಮಜಾಯೆಗಾ ಯೇ ತುಮಾರಾ ಬಾಬಾ ಹೇ ಯಹ ದಾದಾ ಹೇ ಯಹ ಬೇಹದ ಕಾ ಸ್ವರ್ಗ ಕಾ ರಚಯಿತ ಹೇ ಸಿರ್ಫ್ ಕೊಯಿ ಕೋ ಲಿಟ್ರೇಚರ್ ದಿಯಾ ತೋ ದೇಖ ಕರ ಫೇಂಕ ದೇಂಗೆ ಕುಚ್ ಭಿ ಸಮಜೆಂಗೆ ನಹಿ ಇತನಾ ಜರೂರ್ ಸಮಜಾನಾ ಹೇ ಕಿ ಬಾಬಾ ಆಯಾ ಹೇ. ಬಾಬಾ ಮಕ್ಕಳಿಗೆ ಹೇಳ್ತಾರೆ ಯಾರಾದರೂ ಬಂದರು ನಾವು ಅವರಿಗೆ ಬಾಬರವರ ಜ್ಞಾನ ಇರುವಂಥ ಪುಸ್ತಕಗಳನ್ನ ಕೊಟ್ವಿ, ಏನು ಮಾಡ್ತಾರವರು, ಅರ್ಥ ಅಂತೂ ಅವ್ರಿಗೆ ಆಗಲ್ಲ. ಪುಸ್ತಕದಲ್ಲಿ ಏನು ಜ್ಞಾನ ಇದೆಯೋ ತಿಳಿಸಿಕೊಡ್ಲಿಕ್ಕೆ ಒಬ್ಬರು ಟೀಚರ್ ಬೇಕು. ಒಂದು ಕ್ಷಣದಲ್ಲಿ ಟೀಚರ್ ತಿಳಿಸಿಕೊಡ್ತಾರೆ, ನೋಡಿ ಇವರು ನಿಮ್ಮ ತಂದೆ ಆಗಿದ್ದಾರೆ, ಇವರು ನಿಮ್ಮ ಸಹೋದರ ಆಗಿದ್ದಾರೆ, ಇವರು ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರಂತ ಎಲ್ಲ ಬ್ರಹ್ಮಬಾಬರವರ ಬಗ್ಗೆ ಶಿವಬಾಬರವರ ಬಗ್ಗೆ ಟೀಚರು ತಿಳಿಸ್ಕೊಡ್ತಾರೆ. ಸುಮ್ಮನೆ ನಾವು ಲಿಟ್ರೇಚರ್ ಕೊಟ್ಟರೆ ಪುಸ್ತಕ ನೋಡ್ತಾರೆ ಆಚೆಗೆ ಎಸೆದು ಬಿಡ್ತಾರೆ, ಏನೂ ತಿಳ್ಕೊಳಂಗಿಲ್ಲಂತಾರೆ ಬಾಬಾ. ಅಂದರೆ ಮನೆಗೆ ಒಯ್ತಾರೆ ಪುಸ್ತಕನ, ಒಂದು ನಾಲ್ಕು ಲೈನ್ ಓದಿ ಅರ್ಥ ಆಗಂಗಿಲ್ಲಲ್ಲ, ಆಚೆಗೆ ಪುಸ್ತಕನ ಇಟ್ಟು ಬಿಡ್ತಾರೆ. ಮತ್ತು ಬಾಬಾ ಬಂದಿದ್ದಾರನ್ನೋ ವಿಷಯ ಇಷ್ಟಾದರೂ ನಾವು ಅವರಿಗೆ ತಿಳಿಸ್ಬೇಕಲ್ವಾ ಅಂತಾರೆ ಬಾಬಾ. ಯಹ ಡಿಂಡೋರಾ ಪಿಟವಾನ ತುಮಾರ ಫರ್ಜ್ ಹೇ ಬರೋಬರ್ ಯಾದವ್ ಕೌರವ್ ಬಿ ಹೇ ಮಹಾಭಾರಿ ಲಡಾಯಿ ಬಿ ಸಾಮ್ನೆ ಕಡಿ ಹೇ ಜರೂರ್ ರಾಜ್ಯೋಗ ಸಿಕ್ಲಾನೆ ವಾಲಾ ಬಿ ಹೋಗ. ಬಾಬಾ ಹೇಳ್ತಾರೆ ಅವಶ್ಯಕವಾಗಿ ನಾವು ತಂದೆ ಬಂದಿರುವ ಸಂದೇಶ ನೀಡುವ ಡಂಗುರವನ್ನು ಎಲ್ಲ ಕಡೆ ಸಾರುವುದು ನಮ್ಮ ಕರ್ತವ್ಯ ಅಂತಾರೆ ಬಾಬಾ. ಈಗಿದು ಮಹಾಭಾರತದ ಯುದ್ಧದ ಸಮಯ ಎದುರಿಗಿದೆ, ಇಲ್ಲಿ ಯಾದವರು ಕೌರವರು ಇದ್ದಾರೆ, ಮತ್ತೆ ರಾಜಯೋಗವನ್ನು ಕಲಿಸುವಂಥವರು ಅವಶ್ಯವಾಗಿ ಇಲ್ಲಿದ್ದಾರೆ. ಜರೂರು ಸ್ವರ್ಗಕ್ಕೆ ಸ್ಥಾಪನಾ ಬಿ ಹೋಗಿ ಏಕ ಧರ್ಮಕ್ಕೆ ಸ್ಥಾಪನಾ ಅನೇಕ ಧರ್ಮಂಕ ವಿನಾಶ್. ಇಲ್ಲಿ ಸ್ವರ್ಗದ ಸ್ಥಾಪನೆ ಆಗೇ ಆಗ್ತದೆ, ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶ. ತುಮ್ ಜಾನ್ತೆ ಹೋ ಹಮ್ ನರ್ಸೆ ನಾರಾಯಣ ನಾರಿಸೆ ಲಕ್ಷ್ಮೀ ಬಂತೆ ಹೇ ಯಾ ಹೇ ಹಮಾರಿ ಏಮ್ ಆಬ್ಜೆಕ್ಟ್
ಬಾಬಾ ಅಂತಾರೆ ಮಕ್ಕಳಿಗೆ ಗೊತ್ತಿದೆ, ನಾವು ಈಗ ನರರಿಂದ ನಾರಾಯಣರು, ನಾರಿಯರಿಂದ ಲಕ್ಷ್ಮಿ ಆಗ್ತೀವಿ. ಇದೇ ನಮ್ಮ ಗುರಿ ಮತ್ತು ಉದ್ದೇಶ. ಮನುಷ್ಯ ಸೇ ದೇವತಾ ಕಿಯೇ ಕರತ ನ ಲಾಗಿ ವಾರ್. ದೇವತಾ ಸಿರ್ಫ ಸೂರ್ಯವಂಶಿ ಕೋ ಕಹಾ ಜಾತಾ ಹೇ, ಚಂದ್ರವಂಶಿ ಕೋ ಕ್ಷತ್ರಿಯ ಕಹಾ ಜಾತಾ ಹೇ. ನಾವಿಲ್ಲಿ ಮಾತು ಕೇಳಿದೀವಿ, ಮನುಷ್ಯರು ದೇವತೆಗಳಾದರು ಆದರೆ ಯುದ್ಧನೇ ನಡೀಲಿಲ್ಲ. ದೇವತೆಗಳು ಎಂದು ಕೇವಲ ಸೂರ್ಯವಂಶಿಗಳಿಗೆ ಮಾತ್ರ ಕರೀಲಾಗ್ತದೆ. ಚಂದ್ರವಂಶಿಗಳಿಗೆ ದೇವತೆ ಅನ್ನಂಗಿಲ್ಲ, ಬಾಬಾ ಹೇಳ್ತಾರೆ ಕ್ಷತ್ರಿಯರಂತ ಕರೀಲಾಗ್ತದೆ. ಪೆಹಲೆ ತು ದೇವತಾ ಬನ್ನಾ ಚಾಹಿಯನ್ನ, ಮೊಟ್ಟ ಮೊದಲು ನಾವೀಗ ದೇವತೆಗಳಾಗ್ಬೇಕಲ್ವಾ ಅಂತಾರೆ ಬಾಬಾ. ನಾಪಾಸ್ ಹೋನೆ ಸೇ ಕ್ಷತ್ರಿಯ ಹೋ ಜಾತೆ ಹೇ, ಫೇಲ್ ಆಗ್ಬಿಟ್ರೆ ಕ್ಷತ್ರಿಯರಾಗ್ತಾರೆ. ತೊ ಬಾಬ್ ಕಹತೆ ಹೇ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೆ, ಕಿತನೆ ಡೇರ್ ಸಿಕ್ಕಿಲ್ಲದೆ ಬಚ್ಚೆ ಹೇ. ದೇಖೋ ಕಿಸ್ಕಾ ಬಚ್ಚಾ ಗುಮ್ ಹೋ ಜಾತಾ ಹೇ, ಛೇ ಆಟ ಮಾಸ್ ಕೆ ಬಾದ್ ಆಕರ್ ಮಿಲ್ತಾ ಹೇ, ತೋ ಕಿತ್ನಾ ಪ್ಯಾರ್ ಸೇ ಆಕರ್ ಮಿಲೇಗಾ, ಬಾಬ್ ಕೋ ಕಿತ್ನಿ ಖುಷಿ ಹೋಗಿ. ಯಹ ಬಾಬಿ ಕಹತೆ ಹೇ ಲಾಡ್ಲೆ ಸಿಕ್ಕಿಲ್ಲದೆ ಬಚ್ಚೆ, ತುಮ್ ಪಾಂಚ್ ಹಜಾರ್ ವರ್ಷ ಬಾದ್ ಆಕರ್ ಮಿಲೆ ಹೋ, ಲಾಡ್ಲೆ ಬಚ್ಚೆ ತುಮ್ ಬಿಚ್ಚುಡ್ ಗಯೆ ತೇ, ಅಬ ಫಿರ್ ಆಕರ್ ಮಿಲೆ ಹೋ, ಬೇಹದ ಕಾ ವರ್ಷ ಲೇನೆ ಲಿಯೇ. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಅಗಲಿ ಹೋದ ಮಕ್ಕಳೇ, ಎಷ್ಟು ಜನ ನೀವು ನನಗೆ ಅಗಲಿ ಹೋಗಿ ಮರಳಿ ಸಿಕ್ಕಿದ್ದೀರಿ ಅಂತಾರೆ ಬಾಬಾ. ಅಲ್ಲಿ ಒಬ್ಬ ತಂದೆ ಇರ್ತಾನೆ, ಆ ತಂದೆ ಮಗು ಕಳೆದು ಹೋಗ್ಬಿಡ್ತದೆ. 6 ತಿಂಗಳು 8 ತಿಂಗಳು ಆದ ನಂತರ ಸಿಗ್ತದೆ. ಆ ಮಗು ಅಪ್ಪನನ್ನು ಇಷ್ಟು ಪ್ರೀತಿಯಿಂದ ಬಂದು ಅಪ್ಕೊಂತದೆ, ಅಪ್ಪ ಸಿಕ್ಬಿಟ್ಟ ಅಂತ ಅಪ್ಪನಿಗೂ ಭಾಳ ಖುಷಿ ಆಗ್ಬಿಡ್ತೈತಿ. ಅಯ್ಯೋ ನನ್ನ ಕಳೆದು ಹೋದ ಮಗು ನನಗೆ ವಾಪಸ್ಸು ಸಿಕ್ತು, ವಾಪಸ್ಸು ಸಿಕ್ತು. ಬಾಬಾ ಹೇಳ್ತಾರೆ, ಇಲ್ಲಿಯೂ ಕೂಡ ಬಾಬಾ ನಮಗೆ ಹೇಳ್ತಾರೆ, ಮುದ್ದು ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ, 5000 ವರ್ಷದ ನಂತರ ನೀವು ಬಂದು ನನ್ನನ್ನು ಭೇಟಿಯಾಗಿದ್ದೀರಿ. ಮುದ್ದು ಮಕ್ಕಳೇ, ನೀವೆಲ್ಲ ನನ್ನಿಂದ ಅಗಲಿ ಹೋಗ್ಬಿಟ್ಟಿದ್ರಿ, ಈಗ ಪುನಃ ನಿಮಗೆ ಬಂದಿದ್ದೀರಿ ಇಲ್ಲಿ ನನ್ನ ಹತ್ರ ಬೇಹದ್ದಿನ ಆಸ್ತಿಯನ್ನು ಪಡೀಲಿಕ್ಕೆ. ಡಿ ಟಿ ವರ್ಲ್ಡ್ ಸಾವರಂಟಿ ಈಸ್ ಯುವರ್ ಗಾಡ್ ಫಾದರ್ಲಿ ಬರ್ತ್ ರೈಟ್. ಬಾಬಾ ಹೇಳ್ತಾರೆ, ದೈವಿ ರಾಜ್ಯ ಏನಿದೆಯೋ, ದೈವಿ ಜಗತ್ತಿನ ರಾಜ್ಯ, ಇದು ನಿಮ್ಮ ಈಶ್ವರ್ಯ ಜನ್ಮ ಸಿದ್ಧ ಅಧಿಕಾರ ಅಂತಾರೆ ಬಾಬಾ. ಬಾಬಾ ಹಮ್ಕೋ ಬೇಹದ್ಗೆ ಬಾದಶಾಹಿ ದೇನೆ ಆಯಾ ಹೇ, ಶುಭಾಬ ನಾವೀಗ ಮಕ್ಕಳಿಗೆ ಬೇಹದ್ದಿನ ಬಾದಶಾಹಿಯನ್ನ ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ. ಯಹ ಹೇ ಹೆವನ್ಲಿ ಗಾಡ್ ಫಾದರ್, ಶುಭಾಬರವರು ಯಾರು, ಸ್ವರ್ಗದ ಸ್ಥಾಪಕರಾಗಿದ್ದಾರೆ. ಕಹತೆ ಹೇ ತುಂಬ ಚುಂಕಿಲಿ ಕಿತ್ನಿ ಬಡೀ ಸೌಗಾದ್ಲಾಯಿ ಹೇ. ಬಾಬಾ ಅಂತಾರೆ, ಮಕ್ಕಳೇ ನಿಮಗೆ ಗೊತ್ತಾ, ನಿಮಗೋಸ್ಕರ ನಾನು ಎಂಥ ದೊಡ್ಡ ಉಡುಗೊರೆಯನ್ನ ತಗೊಂಬಂದಿದ್ದೀನಿ. ಪರಂತು ಇದನ್ನ ಲಾಯಕ್ ಬನ್ನ ಹೇ, ಶ್ರೀಮತ್ ಪರ್ಚಲ್ನ ಹೇ. ಆದರೆ ನೀವು ಮಕ್ಕಳು ಯೋಗ್ಯರಾಗಬೇಕು, ಶ್ರೀಮತದಂತೆ ನಡಿಬೇಕು. ಮಮ್ಮ ಬಾಬಾ ಕಹಕರ್ ಫಿರ್ ಅಗರ್ ಭೂಲ್ ಜಾಯೇ, ಯಾ ಫಾರಕತಿ ದೇ ತೋ ಗಲೆ ಕಹಾರ್ ನಹಿ ಬನೆಂಗೆ. ಮಮ್ಮ ಬಾಬಾ ಅಂತ ಹೇಳೋದು ಮರೆತು ಬಿಡೋದು ಅಥವಾ ವಿಚ್ಛೇದನ ಕೊಟ್ಟು ಬಿಡೋದು, ಅವಾಗ ಬಾಬನ ಕೊರಳಿನ ಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಚ್ಚೊಂಕೋ ಕಿತನ ಪ್ಯಾರ್ ಕಿಯಾ ಜಾತಾ ಹೇ, ಬಾಬಾ ಅಂತಾರೆ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡಲಾಗ್ತದೆ. ಬಾಪ ಬಚ್ಚೊಂಕು ಸಿರ್ಪರ್ ರಕತೆ ಹೇ, ಬಾಬಾ ಮಕ್ಕಳನ್ನ ತಲೆ ಮೇಲೆ ಇಟ್ಕೊಳ್ತಾರೆ. ಬೇಹದ್ಗೆ ಬಾಪಕ್ಕೋ ಕಿತನೆ ಬಚ್ಚೆ ಹೇ, ಬಾಬಾ ಅಂತಾರೆ ನಾನು ಬೇಹದ್ದಿನ ತಂದೆ, ನಂಗೆ ಎಷ್ಟು ಜನ ಇಲ್ಲಿ ಮಕ್ಕಳಿದ್ದಾರೆ. ಬಾಬಾ ಕಿತನ ಊಂಚ ಮಾತೆ ಪರ ಚಡಾತೆ ಹೇ, ಪಾಮೆ ಜೋ ಗಿರೆ ಹೊಯೇ ಹೇ ಉನ್ಹೊಂಕೋ ಮಾತೆ ಪರ ಚಡಾತೆ ಹೇ. ಬಾಬಾ ಮಕ್ಕಳನ್ನ ಎಷ್ಟು ಮೇಲೆ ಎತ್ತಾರೆ ನೋಡಿದ್ರೆ ನಾವು ಮೊದಲು ಕಾಲು ಕೆಳಗ್ ಬಿದ್ದ್ಬಿಟ್ಟಿದ್ವಿ. ಬಾಬಾ ನಮ್ಮನ್ನ ತಲೆಗಿಂತಲೂ ಎಷ್ಟು ಎತ್ತರ ಏರಿಸ್ತಾರೆ. ತೋ ಕಿತನೇ ಖುಷಿ ಮೇರನ ಚಾಹಿಯೆ, ಎಷ್ಟು ನಾವು ಮಕ್ಕಳಿಗೆ ಖುಷಿ ಇರಬೇಕು. ಅವರು ಶ್ರೀಮತ್ ಪರ ಚಲನ ಚಾಹಿಯೆ, ಮತ್ತೆ ನಾವು ಮಕ್ಕಳು ಶ್ರೀಮತದಂತೆ ನಡಿಬೇಕು. ಏಕಕಿ ಶ್ರೀಮತ್ ಪರ ಚಲನ ಹೇ, ಒಬ್ಬ ತಂದೆ ಶ್ರೀಮತದಂತೆನೆ ನಡಿಬೇಕು. ಅಪ್ನಿ ಮನ್ಮತ್ ಪರ ಚಲ ತು ಯಹ ಮರ, ಬಾಬನ್ ಮಗುವಾಗಿ ಬಾಬಾ ಹೇಳ್ದಂಗೆ ನಡಿಬೇಕು, ವಿನಃ ನಮಗ್ ತಿಳ್ದಂಗೆ ಏನಾದರೂ ನಾವು ನಡೆದ್ಬಿಟ್ರೆ ಬಾಬಾ ಅಂತಾರೆ ನೀವು ಸತ್ತಂತೇನೆ. ಶ್ರೀಮತ್ ಪರಚಲೆಂಗೆ ತು ಶ್ರೇಷ್ಠತೆ ಶ್ರೇಷ್ಠ ಮನುಷ್ಯ ಅರ್ಥಾತ್ ದೇವತಾ ಬನೆಂಗೆ. ಶ್ರೀಮದ್ದದಂತೆ ನಡೆದ್ರೆ ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯರು ಅಂದರೆ ದೇವತೆಗಳಾಗ್ತೀರಿ. ಬಾಬಾ ಪೂಜ್ತೆ ಹೇನಾ ಕಿ ಕಿತ್ನೆ ನಂಬರ್ ಮೇ ಪಾಸ್ ಹೋಂಗೆ, ಬಾಬಿ ಕಹತೆ ಹೇ ಸೂರ್ಯವಂಶಿ ಬನು. ತೋ ಮಮ್ಮ ಬಾಬಾ ಕೋ ಫಾಲೋ ಕರ್ನಾ ಪಡೆ,
बाबा मक्कळन्न केळ्तारे याव नंबर तगोंडु नीवु पास आगबेकंत अन्कोंडिरि बाबनु हेळ्तारे इल्ल इल्ल नीवु सूर्यवंशिगळे आगबेकु सूर्यवंशी आगबेकंद्रे मम्म बाबरवरन्न अनुकरणे माडबेकु आप समान स्वदर्शन चक्रधारी बनाना है नम समान अनेकरन्न स्वदर्शन चक्रधारी माडबेकु शिव बाबा के आगे ले आते हैं तो बाबा पूछते हैं कितनों को आप समान बनाया है कितने मजे की बात है शिव बाबा न मुंदे मक्कलु ना बंदे कुंत्रे बाबा नमन्न केळ्तारे मगु एष्टु जनरन्न नीनु निन्न समान माड्कोंडिदिया इदेंत मजे बरुव मातु तुम ही समझ सकते हो नया कोई बिल्कुल ही नहीं समझ सकेगा कि कोई मनुष्य से देवता बनने की कॉलेज है बाबंतरे ಹೊಸಬ್ರೇನಾರು ಬಂದರೆ ಇದು ಏನು ಪಾಠ ಮಾಡ್ತಾರಪ್ಪ ಏನು ಪ್ರಶ್ನೆ ಕೇಳ್ತಾರೆ ಅರ್ಥನೇ ಆಗಲ್ಲ ಆದರೆ ಬಾಬಾ ಅಂತಾರೆ ನೀವು ಮಕ್ಕಳಿಗೇನೆ ಅರ್ಥ ಆಗ್ತದೆ ಈ ಕಾಲೇಜ್ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಕಾಲೇಜ್ ಕೊಯ್ ಕೋ ತೋ ಸಾತ್ ರೋಜ್ ಮೇ ಬಹುತ್ ಅಚ್ಚ ರಂಗ ಚಡ್ ಜಾತಾ ಹೇ ಕೊಯ್ ಕೋ ಬಿಲ್ಕುಲ್ ನಹಿ ಚಡ್ತಾ ಬಹುತ್ ಮೆಹನತ್ ಕರ್ನಿ ಪಡ್ತಿ ಹೇ ಬಾಬಂತರೆ ಕೆಲ ಕೆಲವರು ಹೊಸಬ್ರು ಬರ್ತಾರೆ ಏಳು ದಿನದಲ್ಲಿಯೇ ಕೋರ್ಸ್ ತೆಗೆದುಕೊಳ್ಳುವಾಗಲೇ ಇಷ್ಟು ಚಂದ ಅವರಿಗೆ ಜ್ಞಾನದ ಬಣ್ಣ ಏರ್ಬಿಡ್ತದಂದ್ರೆ ಅಷ್ಟು ಚಂದ ಕೆಲವರಿಗೆ ಏನು ಮಾಡಿದರೂ ಏರಂಗಿಲ್ಲ ಬಹಳ ಪರಿಶ್ರಮ ಪಡಬೇಕಾಗ್ತದಂತಾರೆ ಬಾಬಾ ಆತ್ಮ ಪರಮಾತ್ಮನ ಪಾಠ ಮಾಡಲಿಕ್ಕೆ ಅವ್ರಿಗೆ ಏನು ಮಾಡಿದರೂ ಅರ್ಥನೇ ಆಗಲ್ಲ ಪಹಲಿ ಪಹಲಿ ಬಾತ್ ಬಚ್ಚೊಂಕೋ ಸಮಜಾಯಿ ಕಿ ಪಹಲೆ ಸಬ್ಕೋ ಬೋಲೋ ಕಿ ಬೇಹದ್ಕೆ ಬಾಬಕೋ ಜಾನ್ತೆ ಹೋ ಬಾಬಾ ಹೇಳ್ತಾರೆ ಮೊಟ್ಟ ಮೊದಲು ನಾವು ಮಕ್ಕಳು ಪ್ರಶ್ನೆ ಕೇಳಬೇಕು ಜನರಿಗೆ ಬೇಹದ್ದಿನ ತಂದೆಯನ್ನು ತಿಳಿದಿದ್ದೀರಾ ಕಹತೆ ಹೇ ಹಾ ವಹ ಮೇರೆ ಮೇ ಭಿ ಹೇ ಸರ್ವವ್ಯಾಪಿ ಹೇ ಫಿರ್ ತೋ ಪೂಜನಕ್ಕೆ ದರ್ಕಾರ ಹಿ ನಹಿ ಹೇ ಬಾಬಾ ಅಂತಾರೆ ನಾವು ಪ್ರಶ್ನೆ ಕೇಳಿದ್ವಲ್ಲ ಬೇಹದ್ದಿನ ತಂದೆಯನ್ನು ತಿಳಿದಿದ್ದೀರಾ ಅಂತ ಏನಂದ್ಬಿಟ್ರು ಅವರು ಹೌದು ನನ್ನಲ್ಲೂ ಪರಮಾತ್ಮ ಇದ್ದಾನೆ ನಿಮ್ಮಲ್ಲೂ ಪರಮಾತ್ಮ ಇದ್ದಾನೆ ಅವನು ಸರ್ವವ್ಯಾಪಿ ಆಗಿದ್ದಾನೆ ಅಂದ್ಬಿಟ್ರು ಅಲ್ಲಿ ಪರಮಾತ್ಮ ಸರ್ವವ್ಯಾಪಿ ಆದಮೇಲೆ ಪರಮಾತ್ಮನ ಬಗ್ಗೆ ತಿಳಿದಿದ್ದೀರಾ ಅಂತ ಪ್ರಶ್ನೆ ಕೇಳುವ ಅವಶ್ಯಕತೆನೇ ಬರಂಗಿಲ್ಲ ಜಬ ಬಾಪ ಕಹತೆ ಹೋ ತೋ ಬಾಪ ತುಮಾರೆ ಮೇ ವಾ ಮೇರೆ ಮೇ ಕೈಸೆ ಹೋ ಸಕ್ತ ಹೇ ಪರಮಾತ್ಮನಿಗೆ ಅಪ್ಪ ಅಂತ ಕರೀತೀವಿ ಅಂದಮೇಲೆ ಆ ಅಪ್ಪ ನಿಮ್ಮೊಳಗೆ ನನ್ನೊಳಗೆ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಅವರಿಗೆ ಹೇಳಬೇಕು ಬಾಪ್ ಸೇ ತೋ ವರ್ಷ ಲಿಯಾ ಜಾತಾ ಹೇ ತೋ ಪೆಹಲೆ ಪೆಹಲೆ ಅಲ್ಫ ಪರ್ ಸಮಜಾವು ತಂದೆಯಿಂದ ಆಸ್ತಿ ಸಿಗ್ತದೆ ಅಂದಮೇಲೆ ಈಗ ಮೊಟ್ಟ ಮೊದಲು ನಾವು ತಂದೆಯ ಬಗ್ಗೆನೇ ತಿಳಿಸಿಕೊಡ್ಬೇಕಂತಾರೆ ಬಾಬಾ ಬಾಪ್ ಕಹತೆ ಹೇ ಮೇರೆ ಸಿಕ್ಕಿಲ್ಲದೆ ಬಚ್ಚೆ ಐಸೆ ಕೋಯ್ ಸಾಧು ಸನ್ಯಾಸಿ ಕಹನಾ ಸಕೆ ತುಮ್ ಜಾನ್ತೆ ಹೋ ಬರೋಬರ ಹಮ್ ಶಿವ ಬಾಬಾ ಕೆ ಸಿಕ್ಕಿಲ್ಲದೆ ಬಚ್ಚೆ ಹೇ ಪಾಂಚ ಹಜಾರ್ ವರ್ಷಕ್ಕೆ ಬಾದ್ ಫಿರ್ ಆಕರ್ ಮಿಲೆ ಹೇ ಸ್ವರ್ಗಕ್ಕ ವರ್ಷ ಲೇನಿಲಿಯೆ ಬಾಬಾ ಅಂತಾರೆ ನನ್ನ ಅಗಲಿ ಹೋದ ಮರಳಿ ಸಿಕ್ಕಿರುವ ಮಕ್ಕಳೇ ಈ ಮಾತು ಯಾವ ಸಾಧು ಸನ್ಯಾಸಿಗಳು ಎದುರಿಗೆ ಕುಂತವರಿಗೆ ಹೇಳಂಗಿಲ್ಲ ನಮಗೂ ನಿಜವಾಗ್ಲೂ ಗೊತ್ತಿದೆ ನಾವು ಶಿವಬಾಬನಿಂದ 5000 ಅಗಲಿ ಹೋಗಿ 5000 ವರ್ಷದಿಂದ ಅಗಲಿ ಹೋಗಿ ಕೊನೆಗೀಗ ಬಂದು ಭೇಟಿಯಾಗಿದ್ದೀವಿ ಬಾಬನಿಂದ ಪುನಃ ಸ್ವರ್ಗದ ಆಸ್ತಿಯನ್ನು ಪಡೀಲಿಕ್ಕೆ ಜಾನ್ತೆ ಹೋ ಹಮ್ ಹೀ ಸ್ವರ್ಗಕ್ಕೆ ಮಾಲಿಕ್ ಥೇ ಫಿರ್ ಹಮ್ ಹೀ ಬಂತೆ ಹೇ ಸ್ವರ್ಗ ಮೇ ಜಾನಾ ಜರೂರ್ ಹೇ ಫಿರ್ ಪುರುಷಾರ್ಥ ಅನುಸಾರ ಊಂಚ ಪದ ಪಾನಾ ಹೇ ಈಗ ನಾವು ಸ್ವರ್ಗದ ಮಾಲೀಕರಿದ್ವಿ ಈಗ ಪುನಃ ಆಗಬೇಕು ಸ್ವರ್ಗಕ್ಕೆ ನಾವು ಅವಶ್ಯಕವಾಗಿ ಹೋಗಲೇಬೇಕು ನಂತರ ಪುರುಷಾರ್ಥದ ಅನುಸಾರ ನಾವು ಶ್ರೇಷ್ಠ ಪದವಿಯನ್ನು ಪಡೀತೀವಿ ಅಂತಾರೆ ಬಾಬಾ ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ ಪಿತಾ ಬಾಪ ದಾದಾಕ ಯಾದ ಪ್ಯಾರ್ ಅವರು ಗುಡ್ ಮಾರ್ನಿಂಗ್ ರುಹಾನಿ ಬಾಪಕ್ಕೆ ರುಹಾನಿ ಬಚ್ಚೊಂಕೋ ನಮಸ್ತೆ ರುಹಾನಿ ಬಚ್ಚೊಂಕಿ ರುಹಾನಿ ಬಾಪ ದಾದಾಕೋ ಯಾದ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ 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 ಉದಾಹರಣೆಗಾಗಿ ಬಾಬರವರು ತಿಳಿಸ್ತಾರೆ ಮಾತಾ ಪಿತಾಕೋ ಫಾಲೋ ಕರ್ ಆಪ್ ಸಮಾನ್ ಬನ್ನಾನಿಕ್ಕೆ ಸೇವಾ ಕರ್ನಿ ಹೇ ತಾಯಿ ತಂದೆಯನ್ನು ಅನುಕರಣೆ ಮಾಡಿ ನಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕು ಸ್ವದರ್ಶನ ಚಕ್ರಧಾರಿ ಬನನಾ ಔರ್ ಬನಾನಾ ಹೇ ಸ್ವದರ್ಶನ ಚಕ್ರಧಾರಿ ಆಗಬೇಕು ಮತ್ತು ಮಾಡಬೇಕು ಎರಡನೇ ಪಾಯಿಂಟ್ ಬಾಪಕ್ಕೆ ಗಲೆ ಕಾ ಹಾರ ಬನ್ನೆಕ್ಕೆ ಬುದ್ಧಿ ಸೇ ಬಾಪಕ್ಕೂ ಯಾದ ಕರ್ನಾ ಹೇ ಆವಾಸ ನಹಿ ಕರ್ನಿ ಹೇ
याद की धुन में रहना है। तंदेय कोरलिन हार आगलु बुद्धियिंद तंदेयन्न नेनपु माडबेकु। शब्द माडबारदु, नेनपिन गुंगिनल्लिये इरबेकु। वरदान, देह अभिमान के त्याग द्वारा सदा स्वमान में स्थित रहने वाले सम्मानधारी भव। देह अभिमानद त्यागद मूलक सदा स्वमानदल्लि स्थित इरुवंतह सम्मानधारी आगिरि। जो बच्चे इस एक जन्म में देह अभिमान का त्याग कर स्वमान में स्थित रहते हैं, उन्हें इस त्याग के रिटर्न में भाग्य विधाता बाप द्वारा सारे कल्प के लिए सम्मानधारी बनने का भाग्य प्राप्त हो जाता है। ಯಾವ ಮಕ್ಕಳು ಇದೊಂದು ಜನ್ಮದಲ್ಲಿ ದೇಹಾಭಿಮಾನದ ತ್ಯಾಗ ಮಾಡಿ ಸ್ವಮಾನದಲ್ಲಿ ಸ್ಥಿತ ಇರುವರೋ ಅವರಿಗೆ ಈ ತ್ಯಾಗದ ರಿಟರ್ನ್ನಲ್ಲಿ ಭಾಗ್ಯವಿಧಾತ ತಂದೆ ಮೂಲಕ ಇಡೀ ಕಲ್ಪಕ್ಕಾಗಿ ಸಮ್ಮಾನಧಾರಿಯಾಗುವ ಭಾಗ್ಯವು ಪ್ರಾಪ್ತಿಯಾಗುವುದು. ಆದ ಕಲ್ಪ ಪ್ರಜಾ ದ್ವಾರ ಸಮ್ಮಾನ ಪ್ರಾಪ್ತ ಹೋತ ಹೇ, ಆದ ಕಲ್ಪ ಭಕ್ತೋನ್ ದ್ವಾರ ಸಮ್ಮಾನ ಪ್ರಾಪ್ತ ಕರತೆ ಹೋ. और इस समय संगम पर तो स्वयं भगवान अपने स्वमानधारी बच्चों को सम्मान देते हैं। स्वमान और सम्मान दोनों का आपस में बहुत गहरा संबंध है। अर्धकल्प प्रजेगळ मूलक सम्मान प्राप्तियाग्तदे, अर्धकल्प भक्तर मूलक गौरवन्न प्राप्ति माडिकोळ्तीवि। ಮತ್ತೆ ಈ ಸಂಗಮ ಯುಗದ ಸಮಯದಲ್ಲಂತೂ ಸ್ವಯಂ ಭಗವಂತನೇ ತನ್ನ ಸ್ವಮಾನಧಾರಿಯಾದ ಮಕ್ಕಳಿಗೆ ಸಮ್ಮಾನವನ್ನು ನೀಡ್ತಾ ಇದ್ದಾರೆ. ಸ್ವಮಾನ ಮತ್ತು ಸಮ್ಮಾನ ಎರಡಕ್ಕೂ ಪರಸ್ಪರರಲ್ಲಿ ಬಹಳ ಆಳವಾದ ಸಂಬಂಧವಿದೆ ಅಂತ ಬಾಬಾ ತಿಳಿಸ್ತಾರೆ. ಸ್ಲೋಗನ್, ಹರ್ ಕದಮ ಮೇ ಬಾಪ್ ಕಿ ಬ್ರಾಹ್ಮಣ ಪರಿವಾರ ಕಿ दुआएं लेते रहो तो सदा आगे बढ़ते रहेंगे। प्रति हेज्जेयल्लि तंदेय ब्राह्मण परिवारद आशीर्वाद पड़ियुत्ता इद्दाग सदा मुंदे वरियुत्ता होगुत्तेवे। अच्छा, ओम शांति। तुम तो आत्मा हो, तुम शरीर नहीं हो। शरीर नहीं हो, शरीर नहीं हो। तुम तो आत्मा हो, तुम शरीर नहीं हो। तुम बिन तो जैसे तरकश में, तुम बिन तो जैसे तरकश में तीर नहीं हो, हो। तुम तो आत्मा हो, तुम शरीर नहीं हो। शरीर में रोशनी कायम, तुम हो तो है शरीर में
रोशनी कायम, तुम रूह हो बदन में तो है जिंदगी कायम, तुम बिन तो जैसे कलश में, तुम बिन तो जैसे कलश में नीर नहीं हो, हो तुम तो आत्मा हो, तुम शरीर नहीं हो। ये तन तुम्हारा रथ है, तुम इस रथ में हो रथी, ये तन तुम्हारा रथ है, तुम इस रथ में हो रथी, निश्चय विजय तुम्हारी है प्रभु जो सारथी, कभी न जो अधीर हो, कभी न जो अधीर हो, तुम वो महावीर हो, हो तुम तो आत्मा हो, तुम शरीर नहीं हो। गिरे कभी तुम वो सितारे हो, ना टूटे ना गिरे कभी तुम वो सितारे हो, मस्तक गगन में चमकते प्रभु के प्यारे हो, निर्भय बनो के पानी पर, निर्भय बनो के पानी पर लकीर नहीं हो, हो तुम तो आत्मा हो, तुम शरीर नहीं हो, तुम तो आत्मा हो, तुम शरीर नहीं हो, तुम बिन तो जैसे तरकश में, तुम बिन तो जैसे तरकश में तीर नहीं हो, हो तुम तो आत्मा हो, तुम शरीर नहीं हो, शरीर नहीं हो, शरीर नहीं। शांति ओम शांति ओम शांति।